ಬಂದೆ ನೋಡು, ನಿಮ್ಮ ಯಾರು ಪರಿಚಯ ನನಗಿಲ್ಲ. ವಾಟ್ ಈಸ್ ಯುವರ್ ನೇಮ್? ಕಲ್ಪನಾ. ಐ ಸೀ. ಕಲ್ಪನಾ, ಕಾಲೇಜ್ ಓದೋ ಹೆಣ್ಣು ಮಕ್ಕಳು ಹೀಗೆ ಲೇಟ್ ಆಗಿ ಬರೋದು ತಪ್ಪಲ್ಲ. ಸಾರಿ ಮಿಸ್, ಓದಿನ ಜೊತೆ ಒಂದು ಮನೆ ಕೆಲಸನೂ ಮಾಡ್ತಾ ಇದ್ದೀನಿ. ಬೇಗ ಬರ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಡ್ಯೂಟಿ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಒಂದೊಂದು ದಿವಸ ಸ್ವಲ್ಪ ತಡವಾಗುತ್ತೆ. ಓ, ಒಂದು ಕಡೆ ದುಡಿಮೆ, ಒಂದು ಕಡೆ ಓದು. ಕಲ್ಪನಾ, ವಿದ್ಯೆ ಬೇಕು ಅಂತ ಅಕ್ಕರೆ ಇರೋರು ಹೀಗೆ ಹೇಗಾದ್ರೂ ಕಷ್ಟಪಟ್ಟು ಮುಂದಕ್ಕೆ ಬರ್ತಾರೆ. ಗುಡ್, ವೆರಿ ಗುಡ್ ಗರ್ಲ್. ಐ ಲೈಕ್ ಯು ವೆರಿ ಮಚ್. ಸಿದಾ, ಮರ್ಚೆಂಟ್ ಆಫ್ ವೆನಿಸ್, ಕ್ಯಾನ್ ಯು ಸೇ ಹೂ ರೋಟ್ ಇಟ್? ಮಿಸ್, ನಂಗ್ ಗೊತ್ತಿಲ್ಲ ಮಿಸ್, ನಾನಂತೂ ಖಂಡಿತ ಬರಲಿಲ್ಲ. ನೀನ್ ಹೇಳಮ್ಮ. ಏನ್ ಹೇಳಿ ಮಿಸ್? ಮರ್ಚೆಂಟ್ ಆಫ್ ವೆನಿಸ್ ಬರ್ದವ್ರು ಯಾರು? ಸಾರಿ ಮಿಸ್, ನಾವೆಲ್ಲ ಪ್ಲಾಂಟರ್ಸು, ಎಸ್ಟೇಟ್ ಓನರ್ಸು, ಈ ಮರ್ಚೆಂಟ್ ವಿಷಯ ಯೋಚನೆ ಮಾಡಕ್ ಕೂಡ ನಮ್ಗೆ ಟೈಮ್ ಇಲ್ಲ. ನೀನ್ ಹೇಳಮ್ಮ. ಕಲ್ಪನಾ, ಶೇಕ್ಸ್ಪಿಯರ್. ಗುಡ್, ಥ್ಯಾಂಕ್ ಯು. ಚಿಲ್ರೆ, ಶೇಕ್ಸ್ಪಿಯರ್ ಅವನು ಆರಿಸಿಕೊಂಡಿರುವ ಒಂದೊಂದು ವಿಷಯದ ಮೇಲೆ ಒಂದೊಂದು ಅದ್ಭುತ ನಾಟಕ ಬರೆದಿರೋ ಮಹಾಪುರುಷ. ಸ್ನೇಹದ ಮಹತ್ವ ತೋರಿಸೋದಕ್ಕೆ ಮರ್ಚೆಂಟ್ ಆಫ್ ವೆನಿಸ್. ಅದನ್ನ ತಿಳ್ಕೊಳ್ಳೋಕೆ ಶೇಕ್ಸ್ಪಿಯರ್ ವರ್ಗ ಯಾಕೆ ಹೋಗ್ಬೇಕು ಮಿಸ್? ಹಾಗಂದ್ರೆ ಮಾಲಿನಿ ತಂದೆ ಕೋಟ್ಯಾಧೀಶ್ವರರು, ಅವ್ಳು ಮನಸ್ಸು ಮಾಡಿದ್ರೆ ಅವಳಂತ ರಿಚ್ ಗರ್ಲ್ಸ್ ಜೊತೆನೆ ಸದಾ ಮೂವ್ ಮಾಡ್ಬಹುದು. ಆದ್ರೆ ಅವಳು ಯಾವಾಗ್ಲೂ ಪ್ರಿಫರ್ ಮಾಡೋದು ಕಲ್ಪನಾನ, ಅವಳ ಸ್ನೇಹನಲ್ಲ. ಜಯ, ದಯವಿಟ್ಟು ಆ ಟಾಪಿಕ್ ನಿಲ್ಸು. ಮಿಸ್, ಈ ವಿಷಯದಲ್ಲಿ ನಾನು ಹೊಗಳ್ದಷ್ಟು ನನ್ನ ಫ್ರೆಂಡ್ ಕಲ್ಪನನ ಇನ್ಸಲ್ಟ್ ಮಾಡಿದಾಗೆ. ಒಬ್ಬ ಮನುಷ್ಯನ್ ಯಾವಾಗ್ಲೂ ಅವನ ಗುಣದಿಂದ ವಿದ್ಯೆಯಿಂದ ಅಳಿಬೇಕು ಹೊರತು ಹಣದಿಂದ ಅಲ್ಲ. ಈ ದೃಷ್ಟಿಯಿಂದ ನೋಡಿದ್ರೆ ಕಲ್ಪನಿಗ ಶ್ರೀಮಂತಕ್ಕೆ ಬೇರೆ ಯಾರಾಗೂ ಇಲ್ಲ. ಪ್ರತಿ ವರ್ಷ ಕ್ಲಾಸ್ನಲ್ಲಿ ಅವಳೇ ಫಸ್ಟ್. ಎಕ್ಸ್ಕ್ಯೂಸ್ ಮೀ ಮಿಸ್, ಮಾಲಿನಿಗಿರೋ ದೊಡ್ಡ ಮನಸ್ಸಿನ ಮುಂದೆ ನನ್ನ ವಿದ್ಯೆ ಒಂದು ಅಣು, ಅದನ್ನ ಅವಳು ಮರ್ತಿದ್ದಾಳಷ್ಟೇ. ಅಲೇ ಜಿನ್ನಿ, ಮದ್ರಾಸ್ ರೇಸ್ನಲ್ಲಿ ಈ ಸತಿನೂ ಫಸ್ಟ್ ಬರಬೇಕು. ಇದು ನಿಮ್ದು ತಗೊಳ್ಳಿ, ಇದು ನಂದು, ಇದು ನಿಮ್ದು. ಪಾತ್ರೆ ಬೇರೆ ಬೇರೆ ಆದ್ರೂ ಒಳಗಿರೋ ಕಾಫಿ ಎಲ್ಲ ಒಂದೇ. ಹಾಗೇನೆ ನಮ್ಮಿಬ್ಬರ ಪಾತ್ರ ಬೇರೆ ಬೇರೆ ಆದ್ರೂ ನಾವಿಬ್ಬರು ಒಂದೇ. ಬುದ್ಧಿ ಅಂತಕ್ಕಿದ್ದೀರಾ? ಬುದ್ಧಿ ನೋಡಿದ್ರೆ ಕಾಣಲ್ವಲ್ಲ, ಬಾಯಲ್ಲಿ ಬೇರೆ ಹೇಳಿ ಟೈಮ್ ವೇಸ್ಟ್ ಮಾಡ್ಬೇಕು. ನಮ್ ಕಮಲಿ ಹೆಂಗವಳ್ರ ಬುದ್ಧಿ? ಹಾಗೇನು, ನನ್ನ ಹತ್ರ ಕೆಲಸಕ್ಕಿದ್ಮೇಲೆ ಚೆನ್ನಾಗೇ ಇರ್ತಾಳೆ. ಇರೋದಕ್ಕೆ ಒಳ್ಳೆ ಬಂಗ್ಲೆ, ಮೃಷ್ಟಾನ್ನ ಭೋಜನ, ಒಳ್ಳೆ ವಾತಾವರಣ, ಅವಳಿಗೇನ್ ದಾಡಿ? ಅಲ್ಲ, ನೀವ್ ಹೇಳ್ದಂಗ್ ಕೇಳ್ಕೊಂಡ ಅವಳ್ರ? ನನ್ನ ಹತ್ರ ಇರೋ ಅವಳು ಕದಾವಳು ಹೇಳ್ದ ಕೇಳ್ಕೊಂಡೇ ಬಿತ್ತಿರ್ಬೇಕು, ಅದು ಅವ್ರ ಡ್ಯೂಟಿ. ಇಲ್ಲದೆ ಹೋದ್ರೆ ಗೇಟ್ ಪಾಸ್. ಕಮಲ ಕೊಟ್ಟಿದ್ರೆ ಇದಕ್ಕೋಸ್ಕರ ಇಷ್ಟೊಂದ್ ಮಾತಾ? ಚಿಚಿ, ಹಣದ ಬಡತನ ಅಂತಂದ್ರು ಗುಣದಲ್ಲೂ ಬಡತನ. ಮ್ಯಾನೇಜರ್ ಹೇಳಿ ಕಮಲ ಕೊಡ್ತಾರೆ. ಆಫೀಸ್ ರೂಮ್ ಬಾಂಬ. ಸುಂದರೇಶನ್ ಸ್ಪೀಕಿಂಗ್. ಹೌದು, ಪ್ಲೀಸ್ ಕನೆಕ್ಟ್. ಹಲೋ ಡ್ಯಾಡಿ, ಗುಡ್ ಮಾರ್ನಿಂಗ್, ಹೌ ಆರ್ ಯು? ಫೈನ್, ಹೌ ಆರ್ ಯು ಮೈ ಡಾಟರ್? ಫೈನ್. ಏನ್ ಸಮಾಚಾರ? ಏನಿಲ್ಲಮ್ಮ, ನಮ್ಮ ಫೇವರೇಟ್ ಕುದುರೆ ಜಯಮಾಲಾ ಮರಿ ಹಾಕಿದೆ. ಫೋನ್ ಎಷ್ಟು ಮುದ್ದಾಗಿದೆ ಅಂತ ಹೇಳ್ತಿ? ಎಣ್ಣೆಗೆಂ ಬಣ್ಣ, ಹಣೆ ಮಾತ್ರ ಪ್ಯೂರ್ ವೈಟ್, ಕರಿ ಬಾಲ, ಸಮಥಿಂಗ್ ವಂಡರ್ಫುಲ್. ಡೋಂಟ್ ಫರ್ಗೆಟ್ ಶೀ ಈಸ್ ಎ ಪ್ರೆಡಿಗ್ರಿ ಅನಿಮಲ್. ಅದು ಬೆಳೆದು ಮುಂದೆ ರೇಸ್ ಹೋಯ್ತು ಅಂತಂದ್ರೆ ಸೌತ್ ಇಂಡಿಯನ್ ಡರ್ಬಿ ಕಪ್ ಖಂಡಿತ ನಮ್ದೆ. ಗೆಲುವಿನಾಳೆ ನೀನೆ, ಸೋಲು ಗೆಲುವಿನ ಓಟ, ಒಂದರ ಹಿಂದೊಂದು
ಅದೆಷ್ಟು ಕಷ್ಟಪಟ್ಬಿಟ್ಲಾ ರೇಣುಕಾ. ಯಾರಮ್ಮ ರೇಣುಕಾ? ಅದೇ ಈ ಕಾದಂಬರಿ ಹೀರೋಯಿನ್. ಆ ಸಾಹಿತಿ ಅರವಿಂದ್ ಅವ್ರ ಹತ್ರ ಮಂತ್ರ ಶಕ್ತಿನೇ ಇರ್ಬೇಕು ನೋಡು. ಅದಕ್ಕೇನೆ ಓದೋರ್ನ ಅಳಿಸಿ ಬಿಡ್ತಾರೆ, ನಕ್ಸಿ ಬಿಡ್ತಾರೆ. ಅವರು ಅಲ್ಲೇ ಬಂದಿರೋದು ನಿಮ್ ಸಾಹಿತಿ ಅರವಿಂದ್ ಅವರಿಗೆ ಸನ್ಮಾನ ಮಾಡ್ತಾರೆ ಅಂತ ಪೇಪರ್ ನಲ್ಲಿ ನ್ಯೂಸ್ ಬಂತಂತೆ. ಹೇಳಕ್ ಬಂದ್ರೆ ಡಿಸ್ಟರ್ಬ್ ಮಾಡ್ಬೇಡ ಅಂದ್ರಿ ನೋಡಿ. ಹಾಗಾದ್ರೆ ಸಂಜೆ ಪ್ರೋಗ್ರಾಮ್ ಸಾಹಿತ್ಯ ಕರಾಮಂದಿರ. ಅಮ್ಮ ಈ ಹಾಳು ಕಾಳಿಂದೆಲ್ಲ ಕಿತ್ತಾಕ್ಬೇಕು ನೋಡಿ. ಸಾಹಿತಿ ಅರವಿಂದ್ ಇವರ ವಿಷಯ ಮಾತಾಡ್ಲಿಕ್ಕಿಲ್ಲ. ಅಲ್ಲಿ ಮಳೆ ಇದೆ ನೋಡಿ. ಇಲ್ಲೇನ್ ನೋಡ್ತೀರ ಕರ್ಮ, ನಾನು ಕೆಲ್ಸದವಳು. ಆ ಕರೆಕ್ಟ್ ಕರೆಕ್ಟ್, ಒಳ್ಳೆ ಸರ್ ನೀವು. ಅದಕ್ಕೆ ನೋಡಿ ನಿಮ್ನ ಬಹಳ ಜನ ಮೆಚ್ಕೊಂಡಿರೋದು. ನೀವ ಇವ್ರ ಆಗ್ಲೇ ಗೊತ್ತೆ ನಿಮ್ಗೆ? ಇವ್ರ ತಾನೇ ನಿನ್ನೆ ನಮ್ ಕಾರ್ ರಿಪೇರಿ ಮಾಡ್ಕೊಟ್ಟಿದ್ದು. ಓಹೋ ಸರ್, ನಿನ್ನೆ ಕಾರ್ ರಿಪೇರ್ ಮಾಡಿದ್ರಿ, ಇವತ್ತು ವಾಚ್ ರಿಪೇರ್ ಮಾಡಿದ್ರಿ, ಇನ್ನೇನೇನ್ ರಿಪೇರ್ ಗೊತ್ತು ತಮ್ಗೆ? ಸದ್ಯಕ್ಕೆ ಅವಕಾಶ ಸಿಕ್ಕಿದ್ದೀವಿ ಎರಡಕ್ಕೆನೆ. ಅವಶ್ಯಕತೆ ಬಿದ್ರೆ ಹೀಗೆ ಕಲಿತಾ ಇರೋದೇ. ಹೌದೌದು, ಕರೆಕ್ಟ್ ಅಯ್ಯ. ಅಮ್ಮ ಕೊಡಲ್ವಾ? ಓ ತಗೊಳ್ಳಿ, ನಮ್ಮ ಮಾಮೂಲು 15. ಥ್ಯಾಂಕ್ ಯು. ಲೆಕ್ಕ ಮಾಡಿ ನೋಡಿ ಸರಿಯಾಗಿದೆಯಾ ಅಂತ. ಅಷ್ಟೇ ಪಾಪ ಬಹಳ ಕಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಿನ್ನೆ ನೀವು ಕಾರ್ನಲ್ಲಿ ಇಟ್ಕೊಂಡಿದ್ದ ಪುಸ್ತಕನ ಪೂರ್ತಿ ಮಾಡ್ಬಿಟ್ರೆ. ಓ ಇವ್ರ ಕಾದಂಬರಿ
ಆಗ್ಲಿ ನಿಮ್ಗೆ ಗೊತ್ತಾಗೋಯ್ತು ಯಾಕೆ ಕೇಳ್ತೀರಿ ಹಾಗಾದ್ರೆ ರಾತ್ರಿ ಎಲ್ಲ ಓದಿದ್ದೆ ಓದಿದ್ದೆ ನಿದ್ದೆ ಇಲ್ಲ ಅರವಿಂದ ಯಾರೋ ಏನೋ ಕೇಳಿಲ್ಲ ಗೊತ್ತಿಲ್ಲ ಆಗ್ಲೇ ಹುಚ್ಚು ಇವರಿಗೆ ಹ್ಮ್ ನನ್ಗೇನು ಅರವಿಂದ ಅಂದ್ರೆ ಹುಚ್ಚಲ್ಲ ಅವ್ರ ಕಾದಂಬರಿ ಅಂದ್ರೆ ಹುಚ್ಚು ಆ ನೀವು ಓದ್ತೀರಿ ತಾನೆ ಅವ್ರ ಕಾದಂಬರಿ ಅಂದಾಗೆ ಇವತ್ತು ಸಂಜೆ ಸಾಹಿತ್ಯ ಮಂದಿರದಲ್ಲಿ ಅವ್ರಿಗೆ ಸನ್ಮಾನ ಮಾಡ್ತಾರೆ ನೀವು ಬರ್ತೀರಿ ತಾನೆ ವಾಚ್ ರಿಪೇರಿ ಮಾಡಾಯ್ತು ಕಾರ್ ಸರಿ ಆಗಿದೆ ತಾನೆ ಇವತ್ತು ಫಂಕ್ಷನ್ ಗೆ ನಾವು ಅದೇ ಕಾರ್ ನಲ್ಲಿ ಬರೋದು ಅಲ್ಲೇನಾದ್ರು ರಿಪೇರಿ ಆದ್ರೆ ನೀವು ಇರ್ತೀರಿ ತಾನೆ ಅಂದ್ರೆ ಬರ್ತಾರೆ ಅಂದಾಗಾಯ್ತು ಬರ್ತೀನಿ ಅಧ್ಯಕ್ಷರು ಈಗ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಸಾಹಿತ್ಯ ಅರವಿಂದ್ರು ವೇದಿಕೆ ಮೇಲೆ ಬರಬೇಕು ಮಧ್ಯದಲ್ಲಿ ಎದ್ದು ಹೋಗೋದು ಅನಾಕರಿಕತನ ನೋಡಿ ಸ್ವಲ್ಪ ಕೂತ್ಕೊಳ್ಳಿ ಈಗ ನಮ್ಮ ಗ್ರೇಟ್ ರೈಟರ್ ಬರ್ತಾರೆ ಅವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಹೋಗಿ ಒಂದ್ ನಿಮಿಷ ಬಂದು ಅವರಷ್ಟು ಹೇಳಿದ್ದು ಬರೀ ಕನ್ನಡದಲ್ಲೇ ಒಂದ್ ನಿಮಿಷ ಬರ್ತೀನಿ ಅಂತ ನಾನು ಕನ್ನಡದಲ್ಲೇ ಹೇಳಿದೆ ನನ್ನ ಕನ್ನಡ ಬಂಧುಗಳೇ ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನೂ ಶಿಶುವಾಗಿರೋ ನಾನು ಇಷ್ಟು ದೊಡ್ಡ ಗೌರವಕ್ಕೆ ಪಾತ್ರನಲ್ಲ ಅನ್ನೋ ಸಂಕೋಚದಿಂದ ಮಾತೆ ಹೊರಡದೆ ಹಾಗಾಗಿದೆ ಇವತ್ತಿನ ಈ ಜನಪ್ರಿಯತೆಗೆ ಕಾರಣ ನನ್ನ ಅಪಾರ ಓದುಗರು ನನ್ನ ಕಾದಂಬರಿ ಬಗ್ಗೆ ಎಷ್ಟು ವಿಶ್ವಾಸ ತೋರಿಸ್ತಾರೆ ಅಂದ್ರೆ ಎಷ್ಟೋ ಜನ ಪ್ರೆಸ್ಗೆ ಹೋಗಿ ಬೈಂಡ್ ಆಗದೆ ಹಾಗೆ ಇರೋ ಹಾಳೆಲ್ಲೇ ತಂದು ಓದೋದನ್ನ ನಾನು ನೋಡಿದ್ದೀನಿ ಇಂಥ ಕನ್ನಡ ಜನರೇ ಬರಹಗಾರನ ನಿಜವಾದ ಪೋಷಕರು ನಿಜವಾಗಿ ಹೇಳೋದಾದ್ರೆ ಈ ಗೌರವ ಅವ್ರಿಗೆ ಸಲ್ಲಬೇಕು ಸಿರಿಗನ್ನಡಂ ಗೆಲ್ಗೆ ಬನ್ನಿ ಬನ್ನಿ ನಾವು ಸಾಹಿತ್ಯ ಅರವಿಂದ್ ಅವ್ರು ನೋಡ್ಬೇಕು ಕರಿತೀನಿ ಒಂದ್ ನಿಮಿಷ ಕೂತ್ಕೊಳ್ಳಿ ಇದು ಬಡವ್ರ ಮನೆ ನಿಮ್ಮಂತ ಶ್ರೀಮಂತರಿಗೆ ಉಪಚಾರ ಮಾಡೋ ಅವಕಾಶ ಇಲ್ಲ ಈ ಸಾಹಿತಿ ಅರವಿಂದನ್ ಮನೆಯಲ್ಲಿ ಇರಬೇಕಾಗಿದ್ದ ಸೋಫಾ ಸೆಟ್ಟು ರತ್ನಗಮಲಿ ಫ್ಲವರ್ ವಾಸು ಗಾರ್ಡನ್ ಎಲ್ಲ ಅವನ ಕಾದಂಬರಿಲೇ ಸೇರಿ ಹೋಗಿದೆ ಕಾದಂಬರಿ ಲೋಕದಿಂದ ಯಾವಾಗ ಅದನ್ನೆಲ್ಲ ನಿಜವಾದ ಪ್ರಪಂಚಕ್ಕೆ ತರಬೇಕು ಅಂತಿದ್ದೀರಾ ಅದೇ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಕಾಣುತ್ತೆ ನೋಡಿ ನಮ್ಮ ದೇಶದಲ್ಲಿ ಬರೀ ಬರವಣಿಗೆನೆ ವೃತ್ತಿಯಾಗಿ ಇಟ್ಕೊಂಡಿರೋರು ನೆಮ್ಮದಿಯಾಗಿ ಎರಡು ಹೊತ್ತು ಊಟ ಮಾಡೋದು ಕಷ್ಟ ಹೀಗಿರುವಾಗ ಮಹಡಿ ಮನೆ ಕಾರು ಸೋಫಾ ಇದೆಲ್ಲ ಕನಸ್ತಾನೆ ಬರವಣಿಗೆಯಿಂದ ಬರ್ತಿರೋದು ಒಂದ್ ಹೊತ್ತಕ್ಕೂ ಸಾಕಾಗಲ್ಲ ಅಂತಲೇ ನಾವು ವಾಚ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ ಇನ್ನೂ ಒಂದು ವಿಷಯ ನೀವೇ ಇವರು ಬೆಟ್ ರೈಟರ್ ಅರವಿಂದ್ ಅಂತ ಗೊತ್ತಾದ ತಕ್ಷಣ ಇವ್ರ ಮನಸ್ಸಲ್ಲಿ ಅದೆಷ್ಟೋ ಆತಂಕ ಏನೋ ನೋವು ಏನೇನೋ ಆಸೆ ಏನೇನೋ ಜ್ಞಾಪಕ ನೋಡಿ ಕೆನ್ನೆ ಕೆಂಪಾಗಿದ್ದು ಹೀಗೇನೆ ಅದು ಅಲ್ಲದೆ ರಾತ್ರಿ ನಿದ್ದೆನೇ ಇಲ್ಲ ಮಂಚದಿಂದ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಹೊರಳಾಡಿದ್ದೆ ಬೆಳಿಗ್ಗೆ ಬಂದು ನೋಡ್ತೀನಿ ಸೋಫಾದ ಮೇಲೆ ಕಣ್ಣು ಮುಚ್ಚಿಕೊಂಡು ಕೂತಿದ್ದಾರೆ ಹತ್ರ ಬಂದು ನೋಡ್ತೀನಿ ನೀವೇ ನನ್ನಲ್ಲ ಅಂತ ನೀವು ಬರ್ತಿರೋ ಪುಸ್ತಕ ಇವ್ರ ಎದೆ ಮೇಲೆ ಹಾಯಾಗಿ ಮಲಗಿದೆ ಯಾಕಮ್ಮ ನೀವು ಸುಂದರಲ್ಲ ನನ್ಗೆ ಯಾಕಪ್ಪ ನಾನು ಬರೆ ಇದೇನೋ ರವಿ ಬಂದವನ್ ಹೇಗೆ ನಿಲ್ಸ್ ಮಾತಾಡ್ತಾ ಇದೆಯಲ್ಲ ಕೂತ್ಕೊಳ್ಳಿ ಅಮ್ಮ ಇವ್ರು ನಮ್ಮ ತಾಯಿ ಅಮ್ಮ ಇವ್ರು ಮಾಲಿನಿ ಅಂತ ಅವ್ರ ಕಮಲ ಅಂತ ಲಕ್ಷ್ಮಿ ಸರಸ್ವತಿ ಇಬ್ರು ನಮ್ ಗುಡಿಸ್ಲಿಕ್ ಬಂದ ಹಾಗಾಯ್ತು ಏನ್ ತಾಯಿ ನೀನ್ ಯಾರ ಮಗಳಮ್ಮ ರಾವ್ ಬಹದ್ದೂರ್ ಸುಂದರೇಶ್ವರ ಇದ್ದಾರಲ್ಲ ಅವ್ರ ಮಗಳು ಅವ್ರೆಲ್ಲಿದ್ದಾರೆ ಹೇಳು ಮರ್ಕಾರದಲ್ಲಿ ಅಲ್ಲಿಂದ ದೊಡ್ಡ ಎಸ್ಟೇಟ್ ಕೂಡ ಇದೆ ಅವ್ರಿಗೆ ರವಿ ಏನ್ ಇವಳು ಯಾರು ಗೊತ್ತೇನು ನಮ್ಮ ಅಣ್ಣನ್ ಮಗಳು ಕಣೋ ಹಾಗಾದ್ರೆ ನೀವು ಅತ್ತೆ ಸೋದರತ್ತೆ ಕಣಮ್ಮ ನೀವಿಲ್ಲಿರೋ ವಿಷಯ ಅಪ್ಪನ್ ಗೊತ್ತಿಲ್ವಾ ಅತ್ತೆ ಗೊತ್ತಾದ್ರೂ ಅವ್ರು ಇಲ್ಲಿಗೆ ಬರೋದಿಲ್ಲಮ್ಮ ನಾನು ಹೈಸ್ಕೂಲ್ನಲ್ಲಿ ಓದ್ತಿದ್ದಾಗ ಅಲ್ಲೇ ಮೇಷ್ಟ್ರ ಆಗಿದ್ದೆ ಇವ್ರ ತಂದೆನ ನಾನು ಮದುವೆ ಮಾಡ್ಕೊಳ್ಬೇಕು ಅಂತ ಇಷ್ಟಪಟ್ಟೆ ನಮ್ಮ ಸುಂದರೇಶ್ ಅಣ್ಣನ್ಗೆ ಬಡವರು ಅಂದ್ರೆ ನಿಕೃಷ್ಟ
ಸದಾ ಅಂತಸ್ತು ಅಧಿಕಾರ ಇದ್ರ ಮೇಲೆ ಅವರ ಅಭಿಮಾನ ಹೆಚ್ಚು. ನನ್ನ ಮದುವೆಯಿಂದ ಅವ್ರ ಮನೆತನದ ಗೌರವನೇ ಹಾಳಾಗುತ್ತೆ ಅಂತ ಕೂಗಾಡಿದ್ರು. ನಾನೇನಾದ್ರೂ ಆ ಮೇಷ್ಟ್ರನ್ನೇ ಮದುವೆ ಮಾಡ್ಕೊಂಡ್ರೆ ನನಗೂ ಆ ಮನೆತನಕ್ಕೂ ಸಂಬಂಧನೆ ಕಡಿದು ಹೋಗುತ್ತೆ ಅಂತ ಕೂಗಾಡಿದ್ರು. ಅದಕ್ಕೆ ನೀವು ಏನ್ ಹೇಳಿದ್ರೆ ಅತ್ತೆ? ಹೇಳೋದಕ್ಕೇನಮ್ಮ ಇರುತ್ತೆ, ಒಳ್ಳೆ ಒಂದು ಲಗ್ನ ನೋಡಿ ನಾವಿಬ್ರು ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡ್ಕೊಂಡು. ಅತ್ತೆ, ಈ ಊರಿನಲ್ಲಿ ನನ್ನವರು ಅಂತ ಹೇಳ್ಕೊಳ್ಳೋದಕ್ಕೆ ನೀವಿರೋದು ನನಗೆ ತುಂಬ ಸಂತೋಷ. ಬನ್ನಿ ಎಲ್ಲರೂ ಮನೆಗೆ ಹೋಗೋಣ. ಕಾಲ ಕೂಡ ಬಂದಾಗ ನಾವೆಲ್ಲರೂ ಒಂದೇ ಮನೇಲಿ ಸಂತೋಷವಾಗಿರೋಣ. ಆ ಕಾಲ ಯಾವಾಗ ಬರುತ್ತೆ ಅತ್ತೆ? ಸೊಸೆ ಮನೆಗೆ ಬಂದಾಯ್ತಲ್ಲ, ಹಿಂದೆನೆ ಕಾಲನೂ ಬರುತ್ತಮ್ಮ. ಅಣ್ಣ, ಕೃಷ್ಣ ಸ್ವಿಟ್ಜರ್ಲೆಂಡ್ ಯಾವಾಗ ಬರ್ತಾನೆ? ನೆಕ್ಸ್ಟ್ ವೀಕ್. ಗುಡ್ ಸರ್, ಕರೆಕ್ಟ್ ಬಂದಿದೆ. ಶಾಬಾಸ್. ಏನೋದು, ಏನ್ ಕಂಡಿಯೋ? ನನ್ನ ಡಾಕ್ಟರ್ ಓದ್ತಿರೋ ಕಾಲೇಜಿಂದ ವಾರ್ಷಿಕೋತ್ಸವಕ್ಕೆ ಇನ್ವಿಟೇಷನ್ ಬಂದಿದೆ ಅಣ್ಣ. ಅವತ್ತು ನಡೆಯೋ ನಾಟಕದಲ್ಲಿ ನಮ್ಮ ಮಾಲಿ ಏಂಜಲ್ ಪಾರ್ಟ್ ಮಾಡ್ತಾಳಂತೆ. ಗುಡ್, ವೆರಿ ಗುಡ್. ಈಚೆಗೆ ಕಾಲೇಜ್ ಸ್ಟೂಡೆಂಟ್ಸ್ ಅಬ್ಸಲ್ಯೂಟ್ಲಿ ಗುಡ್ ಪ್ಲೇಸ್ ಚೇಂಜ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅದ್ರಲ್ಲೂ ನೋಡು, ಏಂಜಲ್ ಕ್ಯಾರೆಕ್ಟರ್ ಪ್ಲೇ ಮಾಡೋಕೆ ಒಳ್ಳೆ ರಿಯಲ್ ಏಂಜಲ್ನೇ ಸೆಲೆಕ್ಟ್ ಮಾಡಿದ್ದಾರೆ. ಜನಗಳೇ, ಕೇಳಿ ಕೇಳಿ, ಈ ದಿನ ಅರಮನೆಯಲ್ಲಿ ನಾಟ್ಯೋತ್ಸವ. ಮಾಮೂಲಿನಂತೆ ಮಹಾರಾಣಿಯವರು ಈ ಸ್ಪರ್ಧೆಯಲ್ಲಿ ಗೆದ್ದವರನ್ನು ಯುವರಾಣಿಯಾಗಿ ಆರಿಸುವರು. ಈ ಸಂಜೆ ಎಲ್ಲರೂ ಭಾಗವಹಿಸಬಹುದು. ಬೇಗ ಅರಮನೆಗೆ ಹೋಗೋಣ ಬನ್ನಿ. ಸಿದ್ದರಾಮಯ್ಯ, ಇಲ್ಲಿ ಬಂದು ನಿಂತಿದ್ಯಾ? ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ಊರು ಸುತ್ತಕ್ಕೆ ಚಿಪ್ಪಿಗಳೇ ಚಿಕ್ಕಮ್ಮ.
ಮುಖಲಕ್ಷಣಕ್ಕೆ ನಾಚಾಡಿ ಗೆಳೆಯೋದೊಂದೇ ಬಾಗಿ. ಆ ಯೋಗ್ಯತೆ ನನ್ನ ಮಕ್ಕಳಿಗಿದೆ ಕಣೆ. ಹೇಗಿದ್ದಾರೆ ನೋಡಿ, ರಂಭೆ ಊರ್ವಶಿ. ಇವನಿಗೆ ಆ ಯೋಗ್ಯತೆ. ನೀನು ಇಲ್ಲೇ ಬಿದ್ದುಕೊಂಡಿರೋಮ್ಮ ಮತ್ತೆ ಬರ್ತೀಯ. ಯಾಕೆ ಮಾಡ್ತಾ ಇದೆಯಾ? ನಿನ್ನೊಬ್ಬಳನ್ನೇ ಬಿಟ್ಬಿಟ್ಟು ಅವರೆಲ್ಲ ಹೊರಟೋದ್ರ? ನೀನು ಹೋಗ್ಬೇಕಮ್ಮ. ಎಡಾಜಿ, ಅಲ್ಲಿ ಹೋದ್ರೆ ಅವರೆಲ್ಲ ನನ್ನ ಹೊಡಿತಾರೆ, ಬೈತಾರೆ. ಓಹೋ, ಹಾಗಾದ್ರೆ ತೋರಿಸ್ಲ ನಾನು. ಅಜ್ಜಿ, ನೀ ನನ್ನ ಕರ್ಕೊಂಡು ಹೋಗ್ತೀಯಾ? ನಾನು ಕರ್ಕೊಂಡು ಹೋಗಕ್ಕೆ ಅಜ್ಜಿ ದೂರ ನಿಂತು ನೋಡೋಣ. ಅಲ್ಲೇನು ಬೇಡಮ್ಮ, ಇಲ್ಲ ನೋಡ ನೋಡ. ಚೆನ್ನಾಗಿದೆ ಅಜ್ಜಿ. ನೀನು ಅಲ್ಲಿಗೆ ಹೋಗಿ ನಾಟಿ ಆಡ್ತೀಯಾ? ಬೇಡಪ್ಪ, ನನಗೆ ಒಳ್ಳೆ ಬಟ್ಟೆಗಳಿಲ್ಲ ಅಜ್ಜಿ. ಅಷ್ಟೇ ತಾನೆ? ಹೋಗ್ಬಿಟ್ಟು ಬರ್ತಿದ್ದೇನೆ ಅಜ್ಜಿ. ಇನ್ನು ಆ ನಕ್ಷತ್ರ ಮಂಡಲದಲ್ಲಿ ನೋಡು, ಆ ಮುಳುಗು ತಾರೆಗಳು ನಿನ್ನ ಕಾಲನ್ನು ತೋರಿಸುತ್ತೆ. ಅವು ಅದೃಶ್ಯವಾಗಕ್ಕೆ ಮುಂಚೆ ನಿಮ್ಮ ಮನೆಗೆ ಬಂದು ಸೇರ್ಕೋಬೇಕು. ಇಲ್ಲದಿದ್ದರೆ ನಿನ್ನ ಒಡವೆಯ ವಸ್ತ್ರ ಎಲ್ಲ ಇದ್ದಕ್ಕಿದ್ದಾಗ ಮಾಯವಾಗಿ ನಿನಗೆ ಮೊದಲನೇ ಸ್ಥಿತಿ ಬಂದ್ಬಿಡುತ್ತೆ. ಎಚ್ಚರಿಕೆ. ಸರಿ ಅಜ್ಜಿ. ಮಗು, ಇಲ್ಲ, ಅವಸರ ಪಡಬೇಡ, ಅವಸರ ಪಡಬೇಡ.
ಬರುತ್ತಾರೆ. ಚುಂಚನ ನನಕುನಿಯು ತಗಿರಿದರ ಗಾದೆಯ ಜೊತೆಯಾಗಿ ಕರತಿ ಕನಕ ಪಿಚಿಕಾರಿಯ ನೋಡುತ್ತ ಅತ್ತ ಇತ್ತ ಓಡಾಡುತ್ತಿದೆ. ಗಾದೆಯ ಬರ ಸೆಳೆದಪ್ಪಿದ ಕೃಷ್ಣ ದಾದೈ ದೈ ದತ್ತಾದೈ ದೈ ದತ್ತಾಂತತೈ ದದತೈ ತಾಂತತೈ ದದತೈ ತಾಂತತೈ ದದತೈ. ಗಡ 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 ನಡುಗುತ್ತಿರಲು ಮೂಲೋಕ ಭೀತಿಯಲ್ಲಿ ಗಗನ ತಲದು ವನ ಜಟಾಜೂಟನಲ್ಲಿ ದಾಳಿತು ಬಳುಕಿ ಕೃತ ಕ್ರೋಧ ಕ್ರುದ್ಧ ಅತಿರೌದ್ರ ಬುದ್ಧ ಧೃತ ಮುಂಡ ಮಾಲ ಬಿಚ್ಚಿದ ಮೂರನೇ ಕಣ್ಣ ಜನನ ಜನನ ಜನ ಘಲಿ 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 ಎನ್ನುವ ನಾದ ಕಿವಿ ತುಂಬಿ ಕೇಳಿಸಲು ತಿರುಗಿ ಕಂಡ ಗಿರಿಜಯನು ಲಾಸ್ಯದಲ್ಲಿ ಹೃದಯ ರಾಗ ತುಂಬಿ ಬರಲು ಪರಶಿವನು ಕುಣಿದನು ಹರುಷದಿ ತಾನು ಕುಣಿದನು ಹರುಷದಿ ತಾನು ಕುಣಿದನು ಹರುಷದಿ ತಾನು. ಕಲ್ಪನಾ ಕಲ್ಪನಾ ಇವ್ರ ಫಾದರ್ ಇದಾರಲ್ಲ
ಅವರು ಈ ಊರಿನಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟು. ಅವ ದೊಡ್ಡ ಎಸ್ಟೇಟ್ ಓನರು. ಹೌದೇ? ಅವ್ರ ಹೆಸರಿದೆಯಲ್ಲ ಮಿಸ್ಟರ್ ಚೆಲುವರಾಯ ಸ್ವಾಮಿ ಅಂತ. ಚೆಲುವರಾಯ ಸ್ವಾಮಿ? ಓ, ಮೇಲ್ಕೋಟೆ ದೇವರ ಹೆಸರು. ವೆರಿ ಗುಡ್, ವೆರಿ ಗುಡ್. ಫಾದರ್ ಕಲ್ಪನಾ, ಇವರು ನಮ್ಮ ಫಾದರ್. ಐ ಆಮ್ ಸಾರಿ, ನಾ ತಪ್ಪು ತಿಳ್ಕೊಂಡ್ಬಿಟ್ಟೆ ಕಣಮ್ಮ. ಶ್ರೀಮಂತರ ಮನೆ ಹೆಣ್ಣು ಮಗಳು ಕಣಮ್ಮ ನೀನು. ಅಷ್ಟೊಂದು ಬಗ್ಗೆ ನಮಸ್ಕಾರ ಮಾಡ್ಬಿಡ್ತು ಅಂತಂದ್ರೆ ಸೊಂಟ ನಾವು ಬಂದ್ಬಿಡುತ್ತೆ. ಸುಮ್ಮನೆ ಹೀಗಂತಂದ್ರೆ ಸಾಕು ಕಣಮ್ಮ. ನಿಮ್ಮಂತವ್ರ ಆಶೀರ್ವಾದ ಇದ್ರೆ ನನ್ಗೆ ಏನು ಆಗೋದಿಲ್ಲ. ಅಯ್ಯೋ 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 ಮಾಲಿನಿ, ಎಂತ ಒಳ್ಳೆ ಮಗು ಕಲ್ಪನಾ. ಕಲ್ಪನಾ, ನಿನ್ನ ಹೆತ್ತ ತಂದೆ ತಾಯಿಗಳು ನಿಜವಾಗ್ಲೂ ಅದೃಷ್ಟವಂತರಮ್ಮ. ನಿನ್ನಂತ ಅಪ್ಪಟ ಅಪರಂಚಿನ ಸೊಸೆಯಾಗಿ ಪಡೆಯೋ ಅತ್ತೆ ಮಾವಂದ್ರು ತುಂಬಾ ಭಾಗ್ಯವಂತರು. ಆ ಮಾಲಿ, ನೀನೇನಾರು ಮಗನಾಗಿದ್ದಿದ್ರೆ ಕಲ್ಪನನ್ನ ಸುಮ್ಮನೆ ಖಂಡಿತ ಬಿಡ್ತಿರ್ಲಿಲ್ಲ ನಾನು. ಡ್ರಾಮಾ ಬಹಳ ಚೆನ್ನಾಗಿತ್ತು. ಡ್ಯಾಡಿ, ಇವ್ರು ಮಿಸ್ಟರ್ ಅರವಿಂದ್, ಇವ್ರು ನಮ್ ಡ್ಯಾಡಿ. ನಮಸ್ಕಾರ. ನಮಸ್ಕಾರ. ದೊಡ್ಡ ಕಾದಂಬರಿಕಾರ ಇವರು. ಐ ಡೋಂಟ್ ಲೈಕ್ ದಿಸ್ ಪ್ರೊಫೆಷನ್. ನಿಮ್ಮಂತ ಯುವಕರು ಈ ಬರವಣಿಗೆನ ಅದೇನು ಉದ್ಯೋಗ ಅಂತ ಆರಿಸ್ಕೋತಿರೋಪ್ಪ, ನನಗೆ ಅರ್ಥವಾಗೋದಿಲ್ಲ. ಯಾಕೆ ಡ್ಯಾಡಿ? ಸರಸ್ವತಿ ಇದ್ ಕಡೆ ಲಕ್ಷ್ಮಿ ಇರೋದಿಲ್ಲ ಕಣಮ್ಮ. ಹಣವಿಲ್ದೇ ಇದ್ಮೇಲೆ ಜೀವನದಲ್ಲಿ ಏನು ಸುಖ ಏನು ಗೌರವ ಅಲ್ವೇ ಕಲ್ಪನಾ? ಹೌದು ಹೌದು. ಕಲ್ಪನಾ ಕೂಡ ಒಪ್ಕೊಂಡ್ಬಿಟ್ಲು. ಆ ಮಲಿ, ಈ ಸತಿ ಹಾಲಿಡೇಸ್ ನಲ್ಲಿ ಕಲ್ಪನನ್ನ ಎಷ್ಟಡಿ ಕರ್ಕೊಂಡ್ಬಂದ್ರು? ಸರಿ ಡ್ಯಾಡಿ. ಒಪ್ಪತ್ತಾಯ್ತು ಕಲ್ಪನಾ, ನಮ್ ಕಾರ್ನಲ್ಲಿ ಡ್ರಾಪ್ ಮಾಡ್ತೀನಿ, ನಡಿ. ಹೊರಗಡೆ ನಿಂತಿದೆ. ಹೌದೌದು, ನಿಮ್ ಡ್ರೈವರ್ ಅಲ್ಲೇ ಕಾಣ್ತಾ ಇದ್ದಾನೆ. ಕಲ್ಪನಾ ಅಂಕಲ್, ಐ ಆಮ್ ಸಾರಿ ಅಂಕಲ್, ನಾನು ಹೋಗ್ಬಿಟ್ಬಿಡ್ತೀನಿ. ಗುಡ್ ನೈಟ್ ಅಂಕಲ್. ಮೈಸೂರು ನ್ಯೂಸ್ ಪೇಪರ್ ಪಬ್ಲಿಕೇಷನ್ ಐತೆ ನಾಳೆ. ಬನ್ನಿ. ನಿನ್ ನೋಡ್ತಾ ಇಲ್ಲ, ಆ ಬ್ರಹ್ಮನ ಕೈ ಚಳಕ ನೋಡ್ತಾ ಇದ್ದೀನಿ. ಎಂತ ಅಪೂರ್ವ ಕಲಾವಿದ ಅಬ್ಬಡ್ಡಿ ಮಗ. ನಿನ್ನೆ ಕಾಲೇಜಲ್ಲಿ ನಮ್ಮ ಮಾಲಿ ಫ್ರೆಂಡ್ ಅನ್ನು ನೋಡಿದೆ, ಎಲ್ಲ ಹೀಗೆ ಹೆದರುಪು. ಅಯ್ಯೋ ಹೌದು ಪುತಿ, ಅವ್ರನ್ನ ನಾನು ನೋಡಿದ್ದೀನಿ. ನಮ್ ಚಿಕ್ಕಮ್ಮವರಿಗೆ ಊಟ ತಗೊಂಡು ಹೋಗ್ತೀನಲ್ಲ ನಿತ್ಯ, ಅವ್ರು ನೋಡ್ತೀನಿ ನೋಡ್ರಿ, ಎಲ್ಲ ನನ್ನ ಹಾಗೆ ಇದ್ದಾರೆ. ಅವ್ರ ಮುಖ ನೋಡ್ದಾಗ್ಲಿಲ್ಲ, ನನ್ ಮುಖನ ನನ್ನ ಕನ್ನಡಿ ನೋಡ್ದಾಗ ಆಗುತ್ತೆ. ಅವಳೇನು ನಿನ್ನ ಎರಳಾಗಿಲ್ಲ, ನೀನು ಅವಳನ್ನ ಹೋಗ್ಕೊಂಡಿದ್ದೆ. ಡ್ಯಾಡಿ ಡ್ಯಾಡಿ, ಏನಾಯ್ತು ಡ್ಯಾಡಿ, ಯಾಕೆ ಹೇಗಿರ್ತಾ ಇದ್ರೆ? ನೋಡಮ್ಮ, ಅವಳು ಅದಕ್ಕೆ ಪ್ರಸಂಗ ತರ, ನೀನೇ ಹೇಳು ಮಾಲಿ. ಇವಳಿಂಗ್ ಬಗ್ಗೆ ಮಾತಾಡ್ಬೋದೆ? ಏನ್ ಮಾತಾಡ್ಲ? ಏನಿಲ್ಲ, ನೋಡೋದಕ್ಕೆ ಒಳ್ಳೆ ನಮ್ಮ ಮಾಲಿ ಫ್ರೆಂಡ್ ಇದ್ದಾಗಿದೆ ಅಂತ ಅನ್ಬಿಟ್ಟೆ ಬಾಯಿ ತಪ್ಪಿ. ಅದಕ್ಕೆ ಇವಳಿಗೆ ಸ್ಥಳ ತಿಳ್ಕೊಳ್ಳದೆ ಅವೇಕಿ. ಅವಳಲ್ಲಿ ನೀನಲ್ಲಿ, ಅವಳು ವಜ್ರ, ನೀನು ಮರವಜ್ರ. ನನ್ನ ಮುಖ ಕಂಡು ಇವಳ ಕಂಡಾಗ ಆಗುತ್ತೆ ಅಂತಂದಿಲ್ಲ, ಅವಳು ಯಾರ ಮಗಳು ಅಂತ ಅನ್ನೋದು ಗೊತ್ತೇನು? ಮಾಲಿ, ನಿನ್ನೆ ಯಾರ ಮಗಳು ಅಂತಂದ್ರೆ? ನಿನ್ನ ಯಾರ ಮಗಳು ಅಂತ ಹೇಳಿದೆ? ಅದು ಯಾರ ಮಗಳು ಅಂತ? ನಿನ್ನ ಯಾರ ಮಗಳು ಅಂತ ಹೇಳಿದೆ? ಡ್ಯಾಡಿ, ನಾನು ನಿನ್ನೆ ನಿನ್ನ ಹತ್ರ ಹೇಳಿದ್ದು, ನೀನ್ ಯಾಕೆ ಡ್ಯಾಡಿ ಮರ್ತೋದೆ? ಸಾರಿ ಸಾರಿ, ಮರ್ತ್ಬಿಟ್ಟೆ. ಮರೆಯೋದಕ್ಕೆ ನಿನ್ ಮಾತ್ರ ಹಕ್ಕಿರೋದ? ನಾನು ನಿನ್ ಮಗಳು, ನಾನು ಮರ್ತ್ ಬಿಟ್ಟೆ. ಕಮ್ಮಿ ಕಮ್ಮಿ, ನಿನಗ್ ಗೊತ್ತಾ? ಓ ಸ್ವಿಟ್ಜರ್ಲೆಂಡ್ನಲ್ಲಿ ನನ್ನ ಫ್ರೆಂಡ್ ಪಾಚು ಸಿಕ್ಕಿದ್ದ, ನಾನು ಊರ್ ಹೊರಡ ಸಿಕ್ಕಿದ್ದ, ನಿನ್ನ ತುಂಬಾ ವಿಚಾರಿಸ್ಕೊಂಡ. ನೈಸ್ ಫೆಲೋ. ನಮ್ಮ ಲೆವೆಲ್ ಅಲ್ಲಿರೋ ಜನ ಯಾವಾಗ್ಯೂ ಅಂತ ಹೈ ಕ್ಲಾಸ್ ಫ್ರೆಂಡ್ಸ್ ನ ಮೇಂಟೈನ್ ಮಾಡ್ಬೇಕು ನೋಡು. ಬೈದಿ ಬೈ, ನೀನೇನು ಸ್ವಿಟ್ಜರ್ಲೆಂಡ್ ಅಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ ಅಂತ ಅಣ್ಣ ಹೇಳ್ತಿದ್ದಲ್ಲ. ಅವನೇನೇನೋ ಇರ್ಬೇಕು ಅಂತಿದ್ದ, ಹೊರಟು ಬಾರ ಅಂತ ಕಾದ ಪಡ್ದೆ. ಈ ವಯಸ್ಸಿನಲ್ಲಿ ನಮ್ಮನ್ ಬಿಟ್ಟು ಅದೇನ್ ಗ್ರಹಚಾರ ಆ ಫಾರಂ ನಲ್ಲಿ ಇರೋದು? ಫಾರಂ ಅಂತೆ ಫಾರಂ. ನನ್ ಕೇಳಿದ್ರೆ ಅದಕ್ಕೆ ಮನುಷ್ಯನಾದವನು ಮಗುವಾಗಿದ್ದಾಗ ಲಂಡನ್ ಅಲ್ಲಿ ಇರ್ಬೇಕು, ಹುಡುಗನಾಗಿದ್ದಾಗ ಅಮೆರಿಕಾದಲ್ಲಿ ಇರ್ಬೇಕು, ಯೌವನಕ್ಕೆ ಬಂದಾಗ ಪ್ಯಾರಿಸ್ ನಲ್ಲಿ ಇರ್ಬೇಕು, ವೃದ್ಧಾಪ್ಯದಲ್ಲಿ ಇಂಡಿಯಾದಲ್ಲಿ ಇರ್ಬೇಕು ಟು ಗೆಟ್ ಪೀಸ್ ಆಫ್ ಮೈಂಡ್. ಅನ್ಫಾರ್ಚುನೇಟ್ಲಿ ಇವನು ಈ ವಯಸ್ಸಲ್ಲಿ ಇಂಡಿಯಾಕ್ ಬಂದ್ಬಿಟ್ಟಿದ್ದಾರೆ. ನೋನು ಅಂಕಲ್, ಪ್ರಕೃತಿ ಸೌಂದರ್ಯ ನೋಡ್ಬೇಕು ಅಂತಂದ್ರೆ ಇಂಡಿಯಾ, ಲೈಫ್ ನ ಎಂಜಾಯ್ ಮಾಡ್ಬೇಕಂದ್ರೆ ಇಲ್ಲಿಗೆ ಬರ್ಬೇಕು ಅಂತಾರೆ ಫಾರಿನರ್ಸ್. ವೃದ್ಧಾಪ್ಯಕ್ಕೆ ಈ ಊರಿನಲ್ಲಿ ಇರ್ಬೇಕು, ಸುಂದರನ ಮಾತು ಅಂದ್ರೆ ಸುಗ್ರೀವಾಜ್ಞೆ. ಅದ್ರಲ್ಲಿ ಅಲ್ಲೇನಾದ್ರೂ ಹೆಣ್ಣಿಗೆ ನೋಡ್ಕೊಂಡಿದ್ಯೋ? ಅವ್ರಿಗೆ ಗೊತ್ತಾಗುತ್ತೆ, ಇನ್ನು ಚಿಕ್ಕ ಹುಡುಗ. ಅಯ್ಯೋ ಪಾಪ, ಹಾಗನ್ಕೊಂಡು ನೀವು ಸುಮ್ನಿರಿ ಅತ್ಗೆ, ಇದ್ದಕ್ಕಿದ್ದಾಗೆ ಒಂದು ಮಗು ಬಂದು ನಿಮ್ಮನ್ನ ಅಜ್ಜಿ ಅಂತ ಕರೆಯುತ್ತೆ ಅಲ್ವೇ ಕೃಷ್ಣ? ಅವನೇನೋ ಕೇಳೋದ್ ಮಹಾ, ಸುಂದರನ ಮಾತು ಅಂದ್ರೆ ಸುಗ್ರೀವಾಜ್ಞೆ. ಸುಂದರ, ಎಲ್ಲಾದ್ರೂ ಹೆಣ್ಣಿಗೆ ನೋಡಿದ್ದೀಯೋ, ಅವನ್ಗೆ ಆದಷ್ಟು ಬೇಗ ಮದುವೆ ಮಾಡ್ಬಿಡೋಣ.
ಒಳ್ಳೆ ಜೋಡಿ ಕಲ್ಪನಾ ಕೃಷ್ಣ ಕೃಷ್ಣ ಕಲ್ಪನಾ. ಶಂಕಮ್ಮ ಮನೆಯಲ್ಲಿ ಅವರು ಹೊರಗಡೆ ಆಟ ಆಡ್ತಾ ಇದ್ದಾರೆ. ಬಿಸಿ ಬಿಸಿಯಾಗಿ ನಾಲ್ಕು ಕಪ್ ಕಾಫಿ ಮಾಡ್ಕೊಂಬ. ಆಕೆ ತುಂಬಾ ಒಳ್ಳೆ ಹೆಂಗಸು, ಅಡಿಗೆಯವಳು ಹಾಗೆ ಕಾಣಿಸೋಲ್ಲ, ಎಲ್ಲ ಮನೆಯವ್ರು ನೋಡ್ಕೊಂಡಾಗೆ ನೋಡ್ಕೋತಾಳೆ. ಶುರು ಮಾಡಿದೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಬೇಗ ಬಂದ್ಬಿಡ್ತೀನಿ. ಕೂತ್ಕೋ ಕೃಷ್ಣ. ಏನ್ ರೆಡಿ ನೀನು? ಬರೋ ಪ್ರೋಗ್ರಾಮ್ ಗೊತ್ತಿಲ್ಲ, ಬೆಳಿಗ್ಗೆ ಫೋನ್ ಮಾಡಿದ್ರೆ ಕೂಡ ಬರ್ತೀನಿ ಅಂತ ಒಂದ್ ಮಾತು ಹೇಳಲಿಲ್ಲ ನೀವು? ಹಾಗನ್ಕೊಂಡಿರ್ಲಿಲ್ಲ ಮಾಲಿ, ಡಿಸೈಡ್ ಮಾಡ್ಬಿಟ್ಟೆ. ಏನು ಮ್ಯಾರೇಜ್? ಸರಿ ಅದ್ಕೊಂಡು ಫಾರಿನ್ ರಿಟರ್ನ್ ಗುಣ ಪ್ರಾಂಜಿ. ಡ್ಯಾಡಿ ಏನಿದು, ನನ್ಗೊಂದ್ ಮಾತು ತಿಳಿಸ್ದೆ. ಅದಕ್ಕೆ ಅಮ್ಮ ಬಂದಿರೋದು, ಜೊತೆಲಿ ಎಲ್ರನ್ನೂ ಕರ್ಕೊಂಡ್ ಬಂದ್ಬಿಟ್ಟಿದೀನಿ. ಡ್ಯಾಡಿ ಈಗ ನನ್ ಮದುವೆ ಮಾಡ್ಕೊಳ್ಳಲ್ಲ. ನಿನ್ಗಾರಮ್ಮ ಮದುವೆ ಅಂತಂದಿದ್ದು? ಇನ್ಯಾರಿಗೆ? ನಿನ್ ಫ್ರೆಂಡ್ಗೆ, ಟ್ಯಾಮ್ಸಲ್ ಸಿಂಡ್ರಲಾ ಕಲ್ಪನಾಗೆ. ಕಲ್ಪನಾ? ಯಾವ ಕಲ್ಪನಾ? ಅದೇ ನಿನ್ ಫ್ರೆಂಡು ಕಣಮ್ಮ. ಅವಳಿಗೆ ಗಂಡು ನಮ್ ಕೃಷ್ಣ. ಯಾರು? ನಮ್ ನಾನಿ ದೊಡ್ಡಪ್ಪನ ಮಗನ. ಹೇಗಿದೆ ಸೆಲೆಕ್ಷನ್? ನಮ್ಗೆ ಯಾಕಪ್ಪ ಈ ತೊಂದ್ರೆ ಇಲ್ಲ? ನೋ 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 ಮಾಲಿ, ಯಾರೇ ಆಗ್ಲಿ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟವ್ರಿಗೆ ಜೋಡಿ ಅಂತಂದ್ರೆ ನಾವು ಆದಷ್ಟು ಬೆಸ್ಟ್ ಕ್ವಾಲಿಟಿ ಗರ್ಲ್ನ ಸೆಲೆಕ್ಟ್ ಮಾಡ್ಬೇಕು. ಆಗ್ಲೇ ಮುಂದೆ ಅವ್ರು ಹುಟ್ಟುವ ಮಕ್ಕಳು ಕೂಡ ದಿ ಬೆಸ್ಟ್ ಕ್ವಾಲಿಟಿ ಸಿಟಿಸನ್ಸ್ ಆಗೋದು. ಅವ್ರ ಅಪ್ಪ ಅಮ್ಮನ ಬೇಡ. ಹೆಣ್ಮಕ್ಳು ಹೆತ್ತವ್ರ ಮನಸ್ಸು ಹೇಗಿದೆ ಅಂತ ಅನ್ನೋದು ನನಗ್ ಗೊತ್ತು, ನನಗ್ ಗೊತ್ತು. ಬಿಕಾಸ್ ಐ ಆಮ್ ಆಲ್ಸೋ ಫಾದರ್ ಆಫ್ ಎ ಪ್ರಿಟಿ ಗರ್ಲ್. ನೋಡು ಈಗಲೇ ಕಾರ್ ತಗೊಂಡು ಹೋಗಿ ಕಲ್ಪನ ತಂದೆ ತಾಯಿ ಕರ್ಕೊಂಡ್ಬಿಡು. ಬೀಳ್ಕೆ ತಗೋ. ನೀನ್ ಯಾವಾಗ ಅವಳು ಇಂಟ್ರೊಡ್ಯೂಸ್ ಮಾಡ್ತಿದ್ದಾಗೆ ಅವಳು ನೆಲಕ್ಕೆ ಬಾಗಿ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ದು, ಆಗ್ಲೇ ತೀರ್ಮಾನ ಮಾಡ್ಬಿಟ್ಟೆ ನಮ್ಮನೆ ಹುಡುಗಿ ಅಂತೇಳಿ. ಊರಲ್ವೇ? ದಾರ್ಜಿಲಿಂಗ್ ಹೋಗಿದ್ದಾರೆ. ದಾರ್ಜಿಲಿಂಗ್? ಕನ್ನಡದಲ್ಲಿ ಹೇಳಪ್ಪ. ಧನ್ಯವಾದಗಳು. ನನಗ್ ತುಂಬಾ ಭಯ ಆಗ್ತಾ ಇದೆ ಡ್ಯಾಡಿ. ಭಯ ಏನಿಲ್ಲ, ಗೀ ಏನು ಇಲ್ಲ, ನಾ ಡಿಸೈಡ್ ಮಾಡಿದ್ಮೇಲೆ ಮುಗ್ದೋಯ್ತು. ಕರ್ಕೊಂಬ. ವಿಷಯ ಎಲ್ಲ ನಾನು ಕೇಳಿ ತಿಳ್ಕೊಂಡೆ ಅಮ್ಮ. ದಯವಿಟ್ಟು ಈ ಕೆಲ್ಸಕ್ಕೆ ಮಾತ್ರ ನೀವು ಒಪ್ಕೋಬೇಡಿ ಪ್ಲೀಸ್. ಏ ಕಮಲಾ, ನೋಡು ಆಗಲ್ಲ ಅಂದ್ರೆ ಡ್ಯಾಡಿ ಒಪ್ಕೋಬೇಕಲ್ಲ. ನೀವು ಹಠ ಹಿಡಿದ್ರೆ ಖಂಡಿತ ಅವ್ರು ಕೇಳಿ ಕೇಳ್ತಾರೆ. ಒಂದ್ ಸುಳ್ಳು ಹೇಳಿನಿ, ವಿಷಯ ಇಲ್ಲಿವರೆಗೂ ಬೆಳೆದಿದೆ. ಇನ್ನು ಈಗಲೂ ಸುಳ್ಳು ಹೇಳಿದ್ರೆ ಏನೇನ್ ಅನಾಹುತ ಆಗುತ್ತೋ ಏನು. ಕಮಲ ಪ್ಲೀಸ್, ಇವತ್ತೊಂದೇ ಒಂದ್ ದಿವಸ ಆಕ್ಟ್ ಮಾಡ್ಬಿಡು ನನಗೋಸ್ಕರ, ಬರೀ ನಟನೆ ಅಷ್ಟೇನೆ. ಸದ್ಯಕ್ಕೆ ಬೀಸ ದೊಣ್ಣೆ ತಪ್ಪಿದ್ರೆ ಸಾಕು. ಅಯ್ಯೋ ರಾಮಚಂದ್ರ, ನನ್ನಿಂದ ಇದೆಲ್ಲ ಆಗಲ್ಲ, ನೀವು ನನ್ನ ಮಾತು ಕೇಳಲ್ಲ. ನೋಡು ನನಗೋಸ್ಕರ ಅಲ್ದಿದ್ರು ನಿನ್ಗೋಸ್ಕರ ಆದ್ರೆ ನೀನು ಒಪ್ಕೊಳ್ಳೇಬೇಕು. ಮಹಾಲಕ್ಷ್ಮಿ ತುಂಬಿದ ಕೊಡ ತುಳುಕೊಲ್ಲ ಅನ್ನೋದು ನಿಜ. ಕೂತ್ಕೋಬ, ನೀನು ಕೂತ್ಕೋಬ. ಯಾವಾಗ ಬಂದೆ ಕೃಷ್ಣ ಊರ್ಗೆ? ಲಾಸ್ಟ್ ಮಂತ್. ಅದ್ ಸರಿ, ನೀನೇನ್ ನಮ್ಮ ಎಸ್ಟೇಟ್ ಕಡೆ ಬರ್ಬಾರ್ದು ಅಂತಾರ? ಹಾಗೇನು ಇಲ್ಲ. ಏನ್ ದೊಡ್ಡಮ್ಮ, ನನ್ನ ಹಾಲಿಡೇಸ್ ನಲ್ಲಿ ಬರ್ತೀನಿ ಅಂತ ಲೆಟರ್ ಬರ್ತಿರ್ಲಿಲ್ಲ? ಹೌದಮ್ಮ. ಕಲ್ಪನಾ, ವಾಟ್ ಈಸ್ ಯುವರ್ ಕಾಂಬಿನೇಷನ್? ಅಣ್ಣ ಇವತ್ತು ಗುರುವಾರ, ಅವಳು ಮಾತಾಡೋದಿಲ್ಲ. ಯಾಕೆ? ಥರ್ಸ್ಡೇ ಮೌನ ವ್ರತ. ಆಶ್ಚರ್ಯ ಆಶ್ಚರ್ಯ, ಈಗಿನ ಕಾಲದ ಕಾಲೇಜ್ ಹುಡುಗಿರು ಮೌನ ವ್ರತ ಮಾಡ್ತಾರೆ ಅಂದ್ಮೇಲೆ ನನ್ ಕಿವಿನೇ ನಾ ನಂಬಕ್ಕಾಗಲ್ಲ. ನೋಡ್ದೇನೆ, ಹೆಣ್ಮಕ್ಳು ಅಂದ್ರೆ ಹೀಗಿರ್ಬೇಕು. ಹೌದು ಅಂದ್ರೆ ಸುಂದ್ರ ಮಾತು ನಿಜ, ಇವಳೇ ನಮ್ಮ ಮನೆಗೆ ತಕ್ಕ ಸೊಸೆ. ನಾ ಮೊದ್ಲೇ ಅನ್ಬಿಟ್ನಲ್ಲ, ಸುಂದ್ರ ಮಾತು ಅಂದ್ರೆ ಸುಗ್ರೀವಾಜ್ಞೆ ಅಂತ. ಮಾಲಿ ಕಲ್ಪನೆ ಏನಾದ್ರೂ ಹಾಡ್ತಾಳೇನು? ಹಾಡ್ತಾಳೆ ಹಾಡ್ತಾಳೆ, ಆದ್ರೆ ಇವತ್ತು ಗುರುವಾರ ಮೌನ ವ್ರತ ಅಂತ ಹೇಳದಲ್ಲ ಅದಕ್ಕೆ. ಹ್ಮ್, ಅದು ಮಾತಾಡೋದಕ್ ಮಾತ್ರ, ಹಾಡೋದಕ್ಕೇನು ಇಲ್ಲ. ಕಪ್ಪನ ಒಂದೇ ಒಂದ್ ದೇವ್ರ ನಾಮ. ನೋಡು ನಮ್ ದೊಡ್ಡಮ್ಮನಿಗೆ ಪುರಂದರದಾಸರ ಕೀರ್ತನೆ ಅಂದ್ರೆ ತುಂಬಾ ಪ್ರಾಣ. ನೋಡು ಮಾಲಿನಿ, ಹಾಡ್ನ ಇನ್ನೊಂದು ದಿವಸ ಇಟ್ಕೊಂಡ್ರೆ ಆಯ್ತು. ಈ ವಿಷಯದಲ್ಲಿ ಮಾತ್ರ ಚಿಕ್ಕಪ್ಪನ ಮಾತು ಅಂದ್ರೆ ಸುಗ್ರೀವಾಜ್ಞೆ ಅಲ್ಲ ಅಲ್ವೇನಪ್ಪ? ಅಬ್ಸಲ್ಯೂಟ್ಲಿ ಕರೆಕ್ಟ್. ವೆಂಕಮ್ಮ ಆ ವೀಣೆ ತಗೊಂಡ್ ಬನ್ನಿ.
ಒಳ್ಳೆ ದೇವರಾಮನ ಆಯ್ಕೊಂಡಿದ್ದಾಳೆ. ಕಂಡು ಕಂಡು ನೀ ಎನ್ನ ಕೈ ಬಿಡುವುದೇ ಕೃಷ್ಣ. ಅಯ್ಯೋ ಭಾಗ್ಯರ್ತಿ, ನಿನ್ ಸೊಸೆ ಎಷ್ಟು ಮುದ್ದಾಗಿ ಹಾಡದ್ಲೆ. ಮತ್ತೇನಂದ್ಕೊಂಡ್ರಿ ನಮ್ ಸುಂದರ ಎಲೆಕ್ಷನ್ ಅಂದ್ರೆ? ಎಲೆಕ್ಷನ್ ಅಲ್ಲ ಕಣೇ, ಸೆಲೆಕ್ಷನ್. ಹೌದು ಅಂದ್ರೆ ಅದೇ. ನಮ್ ಸೊಸೆ ಮನೆಗೆ ಬರ್ಲಿ, ಬೇಕಾದಷ್ಟು ಇಂಗ್ಲಿಷ್ ಕಲಿಯುವಂತೆ. ಕೃಷ್ಣಮೂರ್ತಿ, ನೀನೇನು ಯೋಚನೆ ಮಾಡ್ಬೇಡ, ನಾನಿದ್ದೀನಿ. ನೀನೇನಾದ್ರೂ ಹೇಳ್ಬೇಕಾದ್ರೆ ಗುಟ್ಟಾಗ ನನ್ನ ಹತ್ರ ಹೇಳು, ನಾನು ಸ್ವಲ್ಪ ನನ್ಗೆ ಜೋಪಾನ ತಿಳಿಸ್ತೀನಿ. ಯಾರ ಕೃಷ್ಣ? ಹುಡುಗಿ ನಿನ್ ಮನಸ್ಸು ಒಪ್ತಾ ಒಂದು ಹೇಳಿ ಬಿಡೋಣ. ಅಲ್ವೋ ಸುಂದರ, ನೇರಳೆ ಮರಕ್ಕೆ ಸೀರೆ ಸುತ್ತಿದ್ರೇನೆ ಬ್ಯೂಟಿ ಬ್ಯೂಟಿ ಅನ್ನೋ ಹುಡುಗರು, ಇಂತ ಅಪ್ಸರಿ ನೋಡಿದ್ರೆ ಬೇಡ ಅಂತಾರೇನೋ. ನೋಡಿ, ಆ ಹುಡುಗಿ ಅಪ್ಪ ಅಮ್ಮ ಬಂದ ತಕ್ಷಣ ನೀವೇ ನೋಡಿ ಮಾತಾಡ್ಬಿಡಿ. ತಪ್ಪೇನೋ ಸುಂದರ, ನೀ ಮಾತು ಅಂದ್ರೆ ಸುಗ್ರೀವಾಜ್ಞೆ, ಹಸಿರು ಬಾವುಟ ತೋರಿಸು, ಬಾಲ್ಗ ಬಾಲ್ಗ ಉದಿಸ್ಬಿಡ್ತೀನಿ. ಕಲ್ಪನಾ ಕಲ್ಪನಾ ರೂಪರಾಶಿ ಬಂದಿಹೆ ನಿನ್ನ ಬಯಸಿ ನಿಲ್ಲೇ ನೀ ಓಡದೆ ಕಲ್ಪನಾ ರೂಪರಾಶಿ ಬಂದಿಹೆ ನಿನ್ನ ಬಯಸಿ ನಿಲ್ಲೇ ನೀ ಓಡದೆ ಕಲ್ಪನಾ ಬಿನ್ನಾಣಗಿತ್ತಿ ಬೆಡಗಿನ ರೂಪಗಾತಿ ಮಧುರ ಮೃದು ನುಡಿಯ ಮನಮೋಹಕ ಮಾನವತಿ ಬಿಂಕ ಬಿನ್ನಾಣಗಿತ್ತಿ ಬೆಡಗಿನ ರೂಪಗಾತಿ ಮಧುರ ಮೃದು ನುಡಿಯ ಮನಮೋಹಕ ಮಾನವತಿ ನಿಲ್ಲೆ ನೀ ನಿಲ್ಲೆ ನೀಗೇಕೆ ಓಡುವೆ ನಾ ಬಲ್ಲೆ ಕಲ್ಪನಾ ಕಲ್ಪನಾ ರೂಪರಾಶಿ ಬಂದಿದೆ ನಿನ್ನ ಬಯಸಿ ನಿಲ್ಲೆ ನೀ ಓಡದೆ ಕೆನ್ನೆಗೆಂಪು ಒಲದಿನ ನೋಟ ಸುಂಪು ಇಂಪು ರಾಗ ಕಂಪು ಸಂಜೆಯ ಗಾಳಿ ತಂಪು ಕೆಂಪು ಕೆನ್ನೆಗೆಂಪು ಒಲದಿನ ನೋಟ ಸುಂಪು ಇಂಪು ರಾಗ ಕಂಪು ಸಂಜೆಯ ಗಾಳಿ ತಂಪು ನಿಲ್ಲೆ ನೀ ನಿಲ್ಲೆ ನೀಗೇಕೆ ಓಡುವೆ ನಾ ಬಲ್ಲೆ ಕಲ್ಪನಾ ಕಲ್ಪನಾ ರೂಪರಾಶಿ ಬಂದಿದೆ ನಿನ್ನ ಬಯಸಿ ನಿಲ್ಲೆ ನೀ ಓಡದೆ
ಮಿನುಗುತ್ತಾರೆ ಮಿನುಗುತ್ತಾರೆ ಆಗಸದ ಬೆಳ್ಳಿತಾರೆ ಹೊಯ್ಬಾರೆ ಅಮೃತಧಾರೆ ಬಳಿ ನೀನಿದೆ ಸುಖ ಬೇರೆ ಹಾಯ್ತಾರೆ ಮಿನುಗುತ್ತಾರೆ ಆಗಸದ ಬೆಳ್ಳಿತಾರೆ ಹೊಯ್ಬಾರೆ ಅಮೃತಧಾರೆ ಬಳಿ ನೀನಿದೆ ಸುಖ ಬೇರೆ ನಿಲ್ಲೆ ನೀ ನಿಲ್ಲೆ ನೀಗೇಕೆ ಓಡುವೆ ನಾ ಬಲ್ಲೆ ಕಲ್ಪನಾ ಕಲ್ಪನಾ ರೂಪರಾಶಿ ಬಂದಿಹೆ ನಿನ್ನ ಬಯಸಿ ನಿಲ್ಲೇ ನೀ ಓಡದೆ ಕಲ್ಪನಾ ಹೋದ ಜನ್ಮದಲ್ಲಿ ನೀನ್ ಜಿಂಕೆ ಆಗಿದೆ ಅಂತ ಕಾಣುತ್ತೆ ಅದಕ್ಕೆ ಹೀಗೆ ಓಡ್ತಾ ಇದೀಯಾ ಈ ಜನ್ಮದಲ್ಲಿ ಹರಣಾಕ್ಷಿ ಆಗಿದ್ಯಾ ಅದಕ್ಕೆ ನಿನ್ ಕಣ್ಣುಗಳು ಇಷ್ಟ ಅಂದವಾಗಿರೋದು ನನಗೆ ಗೊತ್ತು ಮಾತನಾಡಬೇಕು ಅಂತ ಎದೆ ತುಂಬಾ ಆಸೆ ಹೋರಾಡ್ತಿರೋದು ಕಾಣ್ತಾ ಇದೆ ಆದ್ರೆ ಈ ಜೇನಿನ ತುಟಿಗಳು ಬೇಡ ಸ್ವಲ್ಪ ತಡಿ ಅಂತ ಹೇಳ್ತಾರೆ ಅಲ್ಲ ಕಲ್ಪನಾ ಅವತ್ತು ಮೊದಲೇ ದಿನ ನಿನ್ನ ನೋಡಿದಾಗಲೇ ನಾನು ಸೋತ್ಬಿಟ್ಟೆ ನೀನು ಕಂಡು ಕಂಡು ಎನ್ನ ಕೈ ಬಿಡುವರೆ ಕೃಷ್ಣ ಅಂತ ಹಾಡಿದಾಗ ಓಡಿ ಬಂದು ನಿನ್ನ ತಪ್ಪಿಕೊಂಡು ನಿನ್ನ ಕೈ ಬಿಡಲ್ಲ ಕೃಷ್ಣ ಅಂತ ಹೇಳ್ಬೇಕು ಅಂತಿದ್ದೆ ಸುತ್ತಲೂ ದೊಡ್ಡವರಿದ್ರಲ್ಲ ಅಂತ ಹೇಳಿ ಸುಮ್ಮನಾಗ್ಬಿಟ್ಟೆ ಈ ಸ್ಥಳದಲ್ಲಿ ಬೇರೆ ಯಾರು ಇಲ್ಲ ನಾ ಇದ್ರೆ ನಾ ಇಬ್ರು ಹೀಗೆ ದೂರ ದೂರ ನಿಂತ್ಕೊಂಡ್ರೆ ಗಾಡ್ಸ್ ಆಫ್ ಲವ್ ಅಂದ್ರೆ ಪ್ರೇಮ್ ದೇವತೆ ನಗ್ತಾಳೆ ಕಲ್ಪನಾ ಏನೋ ದೊಡ್ಡಪ್ಪನ ಮಗರೇ ನಿನ್ನ ನಾನು ಏನೋ ಅಂತ ತಿಳ್ಕೊಂಡಿದ್ದೆ ಕಣೋ ಪರವಾಗಿಲ್ಲ ನೀನು ಬರ್ತಾ ಬರ್ತಾ ಬಲೆ ಕಿಲಾಡಿ ಆಗ್ತಾ ಇದೆಯಾ ಕಣೋ ಮಲೆ ನನ್ ಕಸಿನು ಅದು ದೊಡ್ಡ ಮನುಷ್ಯ ಮನೆ ಹುಡುಗ ಅಲ್ಲ ಅಂತ ಅವಳು ಸುಂದರ ಇದ್ರೆ ಸಲೀಸಾಗಿ ಮುಂದುವರಿತಾ ಇದೆಯಲ್ಲ ನೋಡಿ ಅದಕ್ಕೆ ಏನೋ ಬ್ರದರ್ ನಾವು ಬರೋದು ಸ್ವಲ್ಪ ಲೇಟ್ ಆಗಿದ್ರೆ ಕಲ್ಪನನ್ ಗತಿ ಏನಾಗಿರೋದು ಏನಾಗ್ತಿತ್ತು ಈಗ ನನ್ ಗತಿ ಏನಾಗಿದೆ ಅದೇ ಏನೋ ನಮ್ ಮನೆ ಹುಡುಗ ಅಲ್ಲ ಅಂತ ಅವಳ ಜೊತೆಗೆ ಹಾಡ್ಲು ಅಷ್ಟಕ್ಕೆ ಸಲೀಸ ಗಟ್ಟಿಸ್ಕೊಂಡ್ ಬಂದ್ಬಿಡದೆ ಅವಳು ಇಷ್ಟ ಇದೆಯೋ ಇಲ್ವೋ ಅಂತ ಅವಳನ್ ಕೇಳಿ ತಿಳ್ಕೊಬೇಡ ಅವಳು ತುಂಬಾ ಇಷ್ಟ ಕಣೆ ಯಾರ ಹೇಳಿದ್ದು ಕಲ್ಪನೆ ಇಲ್ಲ ಅಂತಿದ್ದಾಳೆ ಇಷ್ಟ ಇಲ್ದಿರೋನೋ ಮನ್ಸ್ ಹಿಡ್ತಿರೋನೋ ಹಿಂದೆ ಬಂದ್ರೆ ಹುಡುಗಿ ಸುಮ್ನೆ ಬಿಟ್ಬಿಡ್ತಾರೆ ಯಾಕೋ ಸುಮ್ನೆ ಬಿಡ್ತಾರೆ ಕೆನ್ನೆಗೊಂದು ಎರಡು ಕೊಟ್ಟು ಬುದ್ಧಿ ಕಲಿಸ್ತಾರೆ ಅವಳೇ ಸುಮ್ನೆ ಇದ್ಲು ಯಾಕೆ ಸುಮ್ನೆ ಇದ್ಲು ಹೂನಂತ ಮುಖಾನ ಸಿಗ್ನಿಂದ ಮೊಗ್ಗಾಗ್ ಮಾಡ್ಕೊಂಡಾಗ್ಲೇ ಅರ್ಥವಾಗ್ಲಿಲ್ಲ ಲೈಸೆನ್ಸ್ ಸ್ಯಾಂಕ್ಷನ್ ಆಗಿದೆ ಅಂತ ಮೈ ಡಿಯರ್ ನ್ಯೂ ಫ್ರೆಂಡ್ ಮುಖ ನೋಡಿ ಮೋಸ ಹೋಗ್ಬೇಡಿ ಹುಡುಗಿ ಹೀಗೆ ಮೊದಲು ಮೋಡಿ ಹಾಕೋದು ಆಮೇಲೆ ಕೈ ಕಾಲುಗಳು ಬೇಡಿ ಹಾಕಿ ದಾಸ ಅಂದಾಸನಾಗ್ ಮಾಡ್ಕೊಳ್ಳೋದು ಇವೆಲ್ಲ ಬುದ್ಧಿವಂತ ಹುಡುಗಿರ್ ಜಾಣತನ ಸ್ವಾನುಭವ ಅಂತ ಕಾಣಿಸ್ತದೆ ಅಲ್ವೇ ನಿಮ್ಮಲ್ಲಿ ಮಾಲಿ 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 ಅರ್ಜೆಂಟ್ ಆಗಿ ಚಿಕ್ಕಪ್ಪ ನೋಡ್ಬೇಕಲ್ಲ ತುಂಬಾ ಸಂತೋಷ ಪಡ್ತಾರೆ ಹೊಸ ಬ್ರದರ್ ಎಲ್ಲ ನೋಡ್ದಲ್ಲ ತಿಳಿಸ್ಬೇಕಲ್ಲ ಅವ್ರಿಗೆ ಲೋ 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 ನೀನ್ ಯಾಕೋ ತುಂಬಾ ಡೇಂಜರ್ ಆಗಿ ಕಾಣ್ತೀಯ ಕಣೋ ಮೈ ಡಿಯರ್ ಬ್ರದರ್ ಇನ್ ಲಾ ಲೆಟ್ ಅಸ್ ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್ ಲೋ ಲೋ ನಡು ಬಾರ್ ನಡೆದ್ರೆ ಎರಡು ಪಾರ್ಟಿಗೂ ನಷ್ಟ ಆಗುತ್ತೆ ಹಾಗ್ ಬನ್ನಿ ದಾರಿಗೆ ಮಿಸ್ಟರ್ ಕಲ್ಪನಾ ಮಿಸ್ ಮಾಲಿನಿ ವಿ ಆರ್ ಸೇಲಿಂಗ್ ಇನ್ ದಿ ಸೇಮ್ ಬೋಟ್ ಅದಕ್ಕೆ 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 ನಿಮ್ಮಿಬ್ರು ದಾರಿಗೆ ನಾವು ಬರಲ್ಲ ನಮ್ಮಿಬ್ರು ದಾರಿಗೆ ನೀನ್ ಬರ್ಬೇಡಪ್ಪ ಓಕೆನಾ ಓಕೆ ಅಗ್ರಿಮೆಂಟ್ ಸೈನ್ ಸೈನ್ ನೀನು ಕಲ್ಪನಾ ಮೌನ ಸಮ್ಮತಿ ಸೂಚನೆ ಅಂತಾರೆ ಗುಡ್ ಲಕ್ ಮಾಲಿ ಜಿಲೇಬಿ ಜಿಲೇಬಿ ಕಮ್ ಗುಡ್ ಲಕ್ ಕಲ್ಪನಾ ಮಾಲಿ ಇಷ್ಟು ಪಾಪವನೆ ಮಾಡಿದ್ದೆ ಸಾಕು ಸೃಷ್ಟೀಶನಿಯನ್ನ ಉದ್ಧರಿಸಬೇಕು ಇಷ್ಟು ಪಾಪವನ್ ಮಾಡಿದ್ದೆ ಅಮ್ಮ ಸೃಷ್ಟಿ ಅಮ್ಮ ಬೆಳಗಾಗಿದ್ರೆ ಭಿಕ್ಷನವ್ರ ಕಾಟ ಹಾಳಾದ್ದು ಈ ಮನೆ ಬಿಟ್ಟರೆ ಬೇರೆ ಮನೆ ಗತಿ ಇಲ್ಲ ನಿಮ್ಗೆ ಅಪ್ಪ ನಾವು ಭಿಕ್ಷುಕರಂತೆ ಅಮ್ಮ ಹೇಳ್ತಾ ಇದ್ದಾಳೆ ಸದ್ಯಕ್ಕೆ ನಾವ್ ಹಾಗೆಪ್ಪ ಇಷ್ಟೊತ್ತು ಯಾಕಪ್ಪ ನೋಡು ಶಕ್ತು ಅಖಾಣ ಬರುತ್ತಾ 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 ಹಾಗೆ ರಾಗ ತಾನ ಪಲ್ಲವಿ ಕಡೆ ಹೊರಳು ಬಿಟ್ಟೆ ನೋಡು ಜನ ಮೈ ಮರ್ತು ಹೊಡೆದಿದ್ದೆ ಹೊಡೆದಿದ್ದು ಹೊಡೆದಿದ್ದೆ ಹೊಡೆದಿದ್ದು ಕಲ್ಲು ಇಲ್ಲ ಚಪ್ಪಾಳೆ ನಿಮ್ಮ ವಿದ್ವತ್ ಪ್ರಭಾವ ಬರೀ ಬೀದಿಲ್ ಆಗೋಯ್ತು ನಾಲ್ಕು ಜನ ಸಭೆಯಲ್ಲಿ ಕೂರ್ಸ್ಬಿಟ್ರೆ ಮುಗೀತು ಫಲಕುಗಳು ಗಡ್ಡ 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 ಹಿದ್ರಿ ನಡುಗ್ತಾವೆ ಅಪ್ಪ
ಅಲ್ವೇ ತಪ್ಪು, ಗಂಟ್ಕೊಂದ್ಸಲ ಗಂಡನ ಮುಖ ಕೆತ್ತದೆ ಮತ್ತೆ ನಿನಗೆ ಸಮಾಧಾನನೇ ಆಗಲ್ಲ ಅಂತ ಕಾಣುತ್ತೆ ಹೇಳಿ. ಕೊಟ್ಬಿಡ್ಬೇಡಿ, ಅವ್ರು ಮತ್ತೆ ನಿಮ್ಮನ್ನ ನೋಡಕ್ ಬರ್ತಾರಂತೆ. ಅವ್ರು ಅದ್ಯಾರೋ ಕಾಲೇಜ್ ಹುಡುಗಿರು, ಇವತ್ತೇ ನಿಮ್ಮನ್ನ ನೋಡ್ಬೇಕಂತೆ. ವಿಚಿತ್ರವಾಗಿದೆಯೇ, ನಾನ್ ಕಲ್ತಿರೋದು ವಾಲ್ಗ ಪಿಟೀಲಲ್ಲ ವೀಣೆ ಅಲ್ಲ, ಇದನ್ನ ಯಾವ ಹೆಣ್ಣು ಮಕ್ಕಳು ಕಲಿಯೋಕೆ ಕೊಡವ್ರೆ? ಬನ್ನಿ ಬನ್ನಿ. ನಮಸ್ಕಾರ ಅಖಾನ ಅನಂತಿನವ್ರಿಗೆ. ನಮಸ್ಕಾರ, ನಾನು ನಗಾರಿ ನಂಜುಂಡಿ. ನೋಡಿ, ನನ್ಗ ಅನ್ಸುತ್ತೆ ನೀವು ಪಿಟೀಲ್ ಸುಬ್ಬಣ್ಣನ ಮನೆಗೆ ಹೋಗ್ಬೇಕಾದ್ರವ್ರು ಮರಸಿಲ್ಲಿಗೆ ಬಂದಿದ್ದೀರಾ ಅಂತ. ಅಯ್ಯೋ ನಿಮ್ಮ ತಲೆ, ಕಾಲೇಜ್ ವಾರ್ಷಿಕೋತ್ಸವ ದಿನ ನಿಮ್ಮ ರಾಗ ತಾನ ಬಾರಿಸ್ಬೇಕು ಅಂತ ಕಾಣುತ್ತೆ. ಕರ್ನಾಟಕ ಸಂಗೀತ ವಿದ್ವಾಂಸರ ಮನೆಯಲ್ಲಿ ಮಾಡರ್ನ್ ಮ್ಯೂಸಿಕ್ ಬ್ರಹ್ಮರ ಫೋಟೋ. ಅವ್ರದೇನ್ ಮ್ಯೂಸಿಕ್ ನಂದು ಕೇಳಿ ಸರ್. ಮಿಸ್ಟರ್ ಸಿನಿ ಸುಬ್ಬು ಅಂದ್ರೆ ನನಗೆ ತುಂಬಾ ಇಷ್ಟ. ಅದ್ರಲ್ಲೂ ಸುಬ್ಬು ಇದಾರೆ ನೋಡಿ, ಅದೇ ಆ ಗುಂಡಗ ಸರ್ ನೋಡಿ, ಅವ್ರು ಹಾಡುವಾಗ ಹೊಟ್ಟೆ ಕುಣಿಸ್ತಾರೆ ನೋಡಿ. ಐ ಆಮ್ ಮ್ಯಾಡ್. ಅವನೇನು ಕುಣಿಸೋದು, ನಾ ಕುಣಿಸ್ತೀನಿ ನೋಡಿ. ನಮ್ಮ ಹಾಗೆ ನೀವು ಅವ್ರು ತಾನಲ್ಲ ಹಣ್ಣು ಅವ್ರಿಗೆ ಈ ಮುದುಕನಿಗೆ. ಅವರಿಬ್ರು? ಅವರಿಬ್ರು, ನಾನೊಬ್ಬ, ಮೂರು ಅಪ್ಪ ಅಮ್ಮ ಐದು. ಇವರ ರಿಯಲ್ ಲಕ್ಕಿ, ಕಂಗ್ರಾಚುಲೇಷನ್ಸ್. ಅವ್ರ ಮಗ ನಾನು, ನನಗ್ ಕೊಡಿ. ನೀವು ಅಚ್ಚರಿ, ಅವ್ರೇನು ಚನ್ನಪಟ್ಟಣ, ನೀವೇನು ಅಠಾಣ? ಆ ಹಿಸ್ಟ್ರಿ ಎಲ್ಲ ಆಮೇಲೆ. ಅವರಿಬ್ರು ನಮ್ಮ ಅಪ್ಪರ ಮೊದಲನೇ ಹೆಂಡತಿ ಮಕ್ಕಳು. ಅಮ್ಮ, ಅಯ್ಯೋ ಅಮ್ಮ, ಕಾಲೇಜ್ ಕನ್ನೀರೆ, ಈಗ ನನ್ನಿಂದ ನಿಮಗೆ ಏನಾಗಬೇಕು ಅದ್ ಹೇಳಿ. ನೋಡಿ, ತುಂಬಾ ಗುಟ್ಟಾಗಿಟ್ಟಿರ್ಬೇಕು, ಸತ್ರ ಯಾರಿಗೂ ಹೇಳ್ಬಾರ್ದು. ನಮ್ಗೆ ಬನ್ರಿ. ಸತ್ರ ಯಾರೇ ಮಾರ್ಗ ಬರುತ್ತಾರೆ, ಬ್ಯಾಂಡ್ ಬಜಾಯಿಸ್ತಾರೆ, ನೀವು ಸ್ವಲ್ಪ ಸುಮ್ಮನಿರು. ನೋಡಿ, ನಿಮ್ಮ ಕೆಲಸ ಆಗೋವರೆಗೂ ಬಾಯಲ್ಲಿಟ್ಟು ವಾಲ್ಗಾನ ಕೆಳಗಡೆ ಇರ್ಸಲ್ಲ ಹೇಳಿ. ನಮ್ ಸ್ನೇಹಿತೆ ಕಮಲಾ ಅಂತ, ತುಂಬಾ ಒಳ್ಳೆ ಹುಡುಗಿ. ಪಾಪ ಬಡವಳು, ಅವಳನ್ನ ಒಬ್ಬ ದೊಡ್ಡ ಶ್ರೀಮಂತ ಹುಡುಗ ಲವ್ ಮಾಡ್ತಿದ್ದಾನೆ. ನೋಡಿ, ಈಗ ಕೆಳಗಿಳಿಸ್ಲೇಬೇಕು. ಹೇಳಿ. ನಾವೆಲ್ಲರ ಸೇರಿ ಅವರಿಬ್ರಿಗೂ ಮದ್ವೆ ಮಾಡ್ಬೇಕು. ಆ ಮದ್ವೆ ಮುಗಿಯೋವರೆಗೂ ನೀವಿಬ್ರು ಹುಡುಗಿ ಅಪ್ಪ ಅಮ್ಮನಿಗೆ ಆಕ್ಟ್ ಆಕ್ಟ್ ಮಾಡ್ಬೇಕು. ನಾಟಕದ ಹೆಸರು? ಅಯ್ಯೋ, ಜೀವನ ನಾಟಕ. ಟೌನಲ್ಲ ನಿಮ್ ತಲೆ. ನಾವ್ ಹೇಳ್ತಿರೋದು ನಿಜವಾಗ್ಯೂ ಲೈಫ್ ನಲ್ಲಿ ಆಕ್ಟ್ ಮಾಡ್ಬೇಕು. ಸ್ವಲ್ಪ ಕಟ್ಟುವೇ, ಕೈ ತುಂಬಾ ಹಣ ಸಿಗುತ್ತೆ, ಊಟ ತಿಂಡಿ ಹೊಸ ಬಟ್ಟೆ ಉಡುಗೊರೆ ಎಲ್ಲ ಒಳ್ಳೆ ಮನೆತನ. ಅಂದಮೇಲೆ ಹುಡುಗಿ ಅಣ್ಣನ ತಮ್ಮನ ಇರ್ಬೇಕು, ಹುಡುಗಿ ತಮ್ಮನ ಪಾರ್ಟ್ ನಾನು ಮಾಡ್ಲಾ. ಬಲಗೈಲ್ ಕೊಡಿ, ಬಲಗೈಲ್ ಕೊಡಿ. ಮದ್ವೆ ಮನೆಯಲ್ಲಿ ಬಾಲ್ಗಾನ ಇವ್ರೆ ಬೂದ್ ಬಿಡ್ತಾರೆ, ಸ್ವಲ್ಪ ಸೇರಿಸ್ಕೊಡಿ. ಅಮ್ಮ, ನಾನೇ ಡೋಲು ಬಳಸ್ತೀನಿ ಕಣೆ. ಅದಕ್ಕೂ ಸೇರಿಸ್ಕೊಡಿ. ಅಯ್ಯೋ ಅಯ್ಯೋ ಅಯ್ಯೋ, ನೀವು ಹುಡುಗಿ ಅಪ್ಪ ಅಮ್ಮ ಬಾಲಿದವರಲ್ಲ. ಸರಿಯಾಗಿ ಹೇಳಿದ್ರಿ, ದೇವ್ರು ಅವಳಿಗೆ ತಲೆಯಲ್ಲಿ ಮುಂಗುಳು ಕೊಟ್ಟೆ ಹೊರತು ನೆದಳು ಕೊಡ್ಲಿಲ್ಲ. ನಡಿ ಹೋಗಣ. ಅಯ್ಯೋ ಇವಾಗಲ್ಲ, ನಾವೆಲ್ಲ ರೆಡಿ ಮಾಡ್ಕೊಂಡ್ ಬಂದು ಆಮೇಲೆ ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನ. ಜ್ಞಾಪಕ ಇರ್ಲಿ, ನೀವು ಹುಡುಗಿ ಅಪ್ಪ ಅಮ್ಮ. ಅಪ್ಪ ಅಮ್ಮ, ಅಪ್ಪ ಅಮ್ಮ ತಮ್ಮ. ನಾವ್ ಬರ್ತೀವಿ. ನಮಸ್ಕಾರ. ಒಳ್ಳೆ ಒಳ್ಳೆ ಒಳ್ಳೆ. ನೀವು ನನ್ ಮೇಲೆ ಇಟ್ಟಿರೋ ಪ್ರೀತಿಗೆ ತುಂಬಾ ಥ್ಯಾಂಕ್ಸ್. ಆದ್ರೆ ಅಷ್ಟರಿಂದನೇ ಎಲ್ಲಾನು ಸಾಧಿಸೋಕಾಗಲ್ಲ. ದಯವಿಟ್ಟು ಮದುವೆ ವಿಷಯ ಮಾತ್ರ ಮರ್ತು ಬಿಡಿ ಪ್ಲೀಸ್. ಕಮಲು, ಈ ವಿಷಯ ಡ್ಯಾಡಿ ಗೊತ್ತಾದ್ರೆ ನಮ್ಮಿಬ್ಬರಿಗೂ ಸರಿಯಾಗಿ ಮರ್ಯಾದೆ ಮಾಡ್ತಾರೆ ಅಷ್ಟೇ. ಅಲ್ಲ, ನಿನ್ ಮನಸ್ಸಲ್ಲಿ ಇಷ್ಟೊಂದು ಆಸೆ ಇಟ್ಕೊಂಡು ಇಷ್ಟ ಇದ್ದೊಂದು ಬಿಟ್ಬಿಟ್ಟು ಇನ್ನೊಬ್ಬನ ಜೊತೆಲಿ ಅದ್ ಹ್ಯಾಂಗ್ ಬಾಳ್ತಿಯ ಹೇಳು ನೋಡೋಣ. ಕಮಲು, ಮದುವೆ ಬೇಕು ಬೇಡ ಅನ್ನೋದಕ್ಕೆ ನೀನ್ ಯಾರೆ? ಇಲ್ಲಿ ನೋಡು, ಮ್ಯಾರೇಜ್ ಸರ್ ಮೇಡ್ ಇನ್ ಹೆವನ್ ಕಣೆ. ನಮಸ್ಕಾರ.
ಕಲ್ಪನಾ ಬಾಮ್ಮ. ಬೇಡಿ ಬೇಡಿ, ಇಷ್ಟೊಂದು ಸರಿ ಬಗ್ಗಿದ್ರೆ ಸೊಂಟ ನೋಡುತ್ತೆ. ಇದೇನು ಕೃಷ್ಣ, ಇಷ್ಟು ಬೇಗ ಅಷ್ಟೊಂದು ಹತ್ರ ಹೆಂಡತಿ ಮೇಲೆ? ನಿಮ್ಮ ಮಗಳನ್ನ ಕಾಲೇಜಲ್ಲಿ ಅವತ್ತೇ ನೋಡಿದೆ, ತಕ್ಷಣ ಇಂಥ ಸ್ತ್ರೀರತ್ನ ನಮ್ಮ ಕುಟುಂಬಕ್ಕೆ ಸೇರ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟೆ. ಹೇಗೂ ಪರಸ್ಪರ ನೋಡಿದ್ದಾಯ್ತು, ಇನ್ನು ಮುಹೂರ್ತ ನಿರ್ಧಾರ ಮಾಡಿಬಿಡುತ್ತಾನೆ. ಸುಂದರನ ಮಾತು ಅಂದ್ರೆ ಸುಗ್ರೀವಾಜ್ಞೆ. ಆಗ್ಬಿಟ್ಟಾನೆ. ಅಮ್ಮ, ಅಂತೂ ನನ್ನ ಮಗಳ ಮದುವೆ ಯೋಗ ಬಂತು. ಏನಂತೆ? ಏನಿಲ್ಲ, ನಮ್ಮ ಕಲ್ಪನಾನು ಮಾಲಿನೂ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರಂತೆ. ಏನು? ಅವರಿಬ್ಬರು ಮದುವೆನು ಒಂದೇ ದಿನ ಆಗ್ಬೇಕು ಅಂತಷ್ಟೆ. ಆಹಾ ಆಹಾ, ಇದ್ದಲ್ವೇ ಸ್ನೇಹ ಅಂತಂದ್ರೆ. ತಂದೆಯಾದ ನನಗೆ ಹೊಳಿಲಿಲ್ಲ ಮಾಲಿ ವಿಷಯ, ನಮ್ಮ ಕಲ್ಪನೆಗೂ ಹೊಳೆದು ಬಿಡ್ತು. ನೋಡಿದೆ ನನ್ನ ನಾಯಿಗಳ ನಿಲ್ಸೋಸೆ. ಅದು ಸರಿ ಕಣಯ್ಯ, ಗಂಡ್ಗೆ ಏನ್ ಮಾಡ್ತಿ? ನೀ ಹುಡುಕಿ ಒಪ್ಪಿ ಎಲ್ಲ ಆಗೋವರೆಗೂ ಕೃಷ್ಣ. ಹೌದೇ, ಏನ್ ಮಾಡುದು? ಡೋಂಟ್ ವರಿ ಅಂಕಲ್, ಐ ಹ್ಯಾವ್ ಸೆಲೆಕ್ಟೆಡ್ ಅ ವೆರಿ ಗುಡ್ ಬಾಯ್ ಆಸ್ ಯು ಸೆಲೆಕ್ಟೆಡ್ ಮೀ. ವಂಡರ್ಫುಲ್. ಅರವಿಂದ್ ದ ನಾವೆಲಿಸ್ಟ್, ಡೋಂಟ್ ಯು ರಿಮೆಂಬರ್ ಅಂಕಲ್? ಯು ಟು ಮೆಟ್ ಹಿಮ್ ಆನ್ ದಟ್ ಬ್ಯಾಲೆ ಡೇ. ಯು ಮೀನ್ ಆ ರೈಟರ್? ವಾಟ್ ಇಸ್ ದಿಸ್? ಅವನು ಯಾರು ಎತ್ತ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ನೋ 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 ಅಂಕಲ್, ಅವನು ಒಳ್ಳೆ ವಂಶದವರೇ, ಅಂದ್ರೆ ನಮ್ಮವರೇ, ಶ್ರೀಮಂತರಲ್ಲ. ಅದೇ ನಾನು ಹೇಳ್ತಾ ಇರೋದು ಕಲ್ಪನಾ. ಬಿಕಾಸ್ ಐ ಲೈಕ್ ಯು ನಾ ಸುಮ್ಮನಿದ್ದೀನಿ, ಬೇರೆ ಯಾರಾದ್ರೂ ಈ ಪ್ರದೇಶದಲ್ಲಿ ಮಾಡಿದ್ರೆ ನಾನು ದೂರ ಹೋಗ್ತಿದ್ದೆ. ಶ್ರೀಮಂತರ ಅಲ್ದಿದ್ರೆ ಅವ್ರು ಮನುಷ್ಯರೇ ಅಲ್ವೋ? ಬಡವ್ರ ಜೊತೆಲಿ ಸ್ನೇಹ ಬೇಡ, ಕುಡುಗೋ ಜೊತೆಲಿ ದ್ವೇಷ ಬೇಡ ಅಂತಾರಲ್ಲ ಹಾಗೆ. ಅಂಕಲ್, ಅರವಿಂದ ಯಾರು ಅಂತ ಗೊತ್ತಾದ್ರೆ ನೀವು ತಕ್ಷಣ ಒಪ್ಕೋತೀರಾ? ಅರವಿಂದ ಮಾಲಿ ಸೋದರತ್ತೇರಿ ಮಗ. ವಾಟ್? ಸತ್ಯವಾಗ್ಲಿ ಹೇಳ್ತಾ ಇದ್ದೀನಿ ಅಂಕಲ್, ನಿಮ್ ಸ್ವಂತ ತಂಗಿ ಮಗ. ಈ ಮದುವೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಸುಂದರೇಶು, ನಾವು ತಿಳಿದೆ ಮಾಡಿದ ತಪ್ಪಿಗೆ ನಿನ್ನ ಮಗಳು ತಕ್ಕ ಪ್ರಾಯಶ್ಚಿತ ಮಾಡಿದ್ದಾಳೆ. ಅವಿವೇಕದಿಂದ ಒಡ ಹುಟ್ಟಿದ ತಂಗಿನ ದೂರ ಮಾಡಿ ಪಾಪ ಗಂಟ ಹಾಕೊಂಡಿದ್ದು ಸಾಕು. ಈಗಲಾದರೂ ಬುದ್ಧಿ ತಗೊಂಡು ಹೂ ಅಲ್ಲ. ಹೌದಾ? ಶ್ರೀಮಂತರು ಅಂತ ನಿನ್ನ ಮಗಳು ಯಾವನೋ ಅಯೋಗ್ಯನ ಲವ್ ಮಾಡಿದ್ರೆ ಏನ್ ಮಾಡ್ತಿದ್ದೆ? ನಾವಿಬ್ಬರು ಇಷ್ಟು ಚೆನ್ನಾಗಿದ್ದು ಆ ತಂಗಿ ಕಷ್ಟದಲ್ಲಿರೋದು ನಮಗ್ ತಾನೇ ಒಳ್ಳೇದೇನು? ಹೆಣ್ಮಕ್ಳು ಕಣ್ಣಿರು ಖಂಡಿತ ಶ್ರೇಯಸ್ಸಲ್ಲ. ಓಕೆ ಓಕೆ, ನನ್ನ ತಮ್ಮ ಈ ಮದುವೆ ಒಪ್ಪಿಟ್ಟಿದ್ದಾರೆ. ಅಣ್ಣ, ನಥಿಂಗ್ ಡೂಯಿಂಗ್. ಈ ಮದುವೆ ಮುಗಿಯೋವರೆಗೂ ಅಣ್ಣನ ಮಾತು ಅಂದ್ರೆ ಅರಸನ ಶಾಸನ.
ಇವತ್ತು ಗುರುವಾರವಲ್ಲ, ಮೌನವ್ರತಕ್ಕೆ ಅಮ್ಮವರು ಮಾತಾಡ್ಬೋದು. ಚೆಲುವೀರು ಅಂದವಾದ ಕಣ್ಣಿಂದಲೇ ಮಾತಾಡ್ತಾರೆ ಅಂತಾರೆ. ನೀನು ನಿನ್ನ ಹವಳದಾಗಿರೋ ತುಟಿಗಳ ಮಿಂಚಿನಿಂದಲೇ ನೂರಾರು ಮಾತಾಡ್ತಿದ್ದೆ. ಹುಣ್ಣಿಮೆ ಚಂದ್ರ ನೋಡೋಣ ಆಸೆನಾ ಕಲ್ಪನ? ಚಂದ್ರನಲ್ಲಿರೋ ಬೆಳದಿಂಗಳಿಗಿಂತ ಸೊಗಸಾದ ಚಂದ್ರಕ್ಕೆ ಈ ಮುಖ ಚಂದ್ರನಲ್ಲಿದೆ. ದಯವಿಟ್ಟು ನನ್ನ ಚಂದ್ರನಿಗೆ ಹೋಲಿಸ್ಬೇಡಿ. ಶುಕ್ಲ ಪಕ್ಷ ಕಳೀತಿದ್ದಾಗೆ ದಿನ ದಿನಕ್ಕೂ ಚಂದ್ರ ತನ್ನ ಪ್ರಕಾಶನ ಕಳ್ಕೊಳ್ತಾ ಬರ್ತಾನೆ. ಹೋಗ್ಲಿ ಬಿಡು, ನಿನ್ನ ಅಂದಾನ ಈ ಅಂದವಾದ ಹೂವಿನಾಗೆ ಅಂತಿದ್ದ. ಇದು ಆನಂದವಾಗಿ ಅರಳುತ್ತೆ, ಘಮಘಮ ಅಂತ ಸುವಾಸನೆ ಬೀರುತ್ತೆ, ಕೈಯಲ್ಲಿ ಹಿಡಿದವ್ರನ್ನ ಸಂತೋಷ ಪಡಿಸುತ್ತೆ. ಹೂವಿನ ಆಯುಸ್ಸು ಒಂದೇ ದಿನ, ಅರಳಿ ದಿವಸನೇ ಬಾಡಿ ಹೋಗುತ್ತೆ. ನಿಮ್ದಮ್ಮಯ್ಯ ನನ್ನ ಹೂವಿಗೆ ಹೋಲಿಸ್ಬಿಡಿ. ಸರಿ, ನಾನು ಹೋಗ್ತೀನಿ. ಮಾಲಿನಿ, ಇವತ್ತು ಮೊದಲ ರಾತ್ರಿ. ಇದು ಮೊದಲ ರಾತ್ರಿನೇ, ತಾವೇ ಬರ್ತಿರೋದು. ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಯಾಕಾರೋ ಬರ್ನು ಅಂತ. ನನಗಂತೂ ತುಂಬಾ ಇಂಟ್ರೆಸ್ಟ್ ಆಗಿದೆ ರೀ. ಅಲ್ಲ ರೀ, ಮನೆ ಮನೆ ಒಂದಕ್ಕೆ ಅವ್ರಿಗೆ ಬರೆದು ಇನ್ನೊಂದ್ ದಿಕ್ಕೆ ಹೊರಬಿಡು. ಹೌದಾ? ತಿನ್ನು ತಿನ್ನು, ಎಲ್ಲ ನಿನಗೆ ತಗೊಂಡು. ಯಾಕ್ರಿ ಹೀಗೆ ಬಕ್ತಕ್ಷ ಹಾಗೆ ಹಣ್ಣು ನಿಮ್ಗೆ ಮಿಲ್ಮೇಲೆ ಆಡ್ತಾ ಇದ್ರಿ? ಸ್ವಲ್ಪ ನಿಧಾನ ಆಗ್ತೀನಿ, ಹಣ್ಣು ಯಾರು ಒತ್ಕೊಂಡಾಗಲ್ಲ. ಅಮ್ಮ ಅಮ್ಮ ಏನದ ಬಾಯಿಗೆ ಒಂದ್ ಲಾಡು ತುರುಕು. ಇದಕ್ಕಿಂತ ಸಾಕು. ಪ್ರಿಯೆ ಶಕುಂತಳೆ ರೂಪ್ ಶಾರದೆ ನೋಡು, ಈ ಮದುವೆ ಗಲಾಟೆ ನಡೀತಾ ಇರುವಾಗ್ಲೇ ನಮ್ಗೆ ರಾಜಯೋಗ. ಮದುವೆ ಗಲಾಟೆ ಮುಗಿದೋದ್ಮೇಲೆ ಹೀಗೆ ಕೂತಿದ್ರೆ ಅರ್ಧಚಂದ್ರ ಪ್ರಯೋಗ. ನಾಳೆ ಒಲೆ ಹಚ್ಚೋದೇ ಬೇಡ ಮನೇಲಿ. ಮುಗಿಸೋ ಮುಗಿಸೋ. ನಾನು ಆ ಪುಸ್ತಕದಲ್ಲಿರೋ ಹಾಗೆ ಮಾಡೋದೇ ಸರಿ. ಒಂದು ಮಾಲಿ ಒಂದು ಮಾಲಿ ಒಂದು ಮಾಲಿ. ಓಹೋ, ದೀಪ ಹರಿಸ್ಬೇಕಾ? ಎಲ್ಲಿದೆ ಸ್ವಿಚ್ಚು? ನಿನಗ್ ತಾನೇ ಗೊತ್ತಿರೋದು. ಸ್ವಾಮಿ, ಹೆಣ್ಣು ಹೆತ್ತ ಮೇಲೆ ಒಂದಲ್ಲ ಒಂದು ದಿನ ದೂರ ಆಗಲೇಬೇಕು. ಪುಣ್ಯ ಮಾಡಿ ಪಡ್ಕೊಂಡು ಬಂದೆ, ಕಾಲೇಜ್ ಓದಿಸ್ದೆ, ಗಿಳಿ ಸಾಕದಾಗ ಸಾಕದೆ, ಕಡೆಗೆ ಬೆಕ್ಕಿನ ಬಾಯಿ ಕೊಟ್ಟು ಹಾಕ್ಬಿಟ್ಟೆ. ಈಗ ಅಂದೆ ಅಂತ ಬೇಜಾರು ಮಾಡ್ಕೋಬೇಡಿ, ಹೊಟ್ಟೆ ತಣ್ಣ ಆಗ್ತಾ ಇದೆ. ಮಹಾಲಕ್ಷ್ಮಿ ಇರಬೇಕಾದ ಸ್ಥಳ ವೈಕುಂಠ, ಅದ್ ಹ್ಯಾಂಗ್ ನೋಡ್ಕೋತಿರೋ ಏನೋ. ಮಗು ಕಲ್ಪನಾ, ನಮ್ಮ ವಂಶದ ಮರ್ಯಾದೆ ಕಾಪಾಡಬೇಕು, ಕಾಪಾಡಬೇಕು. ಹೋದ ಮನೆಗೂ ಒಟ್ಟು ಮನೆಗೂ ಒಳ್ಳೆ ಹೆಸರು ತಗೊಂಡು ಬರಬೇಕು. ಏನಮ್ಮ?
ಬಂದ ನಾನು ಹೋಗಿ ಬರ್ತೀನಿ. ನನ್ ನೋಡ್ಬೇಕು ಅಂತ ನಿನ್ಗೆ ಆಸೆ ಆದ್ರೆ ಸಂಕೋಚ ಪಟ್ಕೊಳ್ದೆ ಕಾರ್ ಕಳಿಸು, ನಾನು ಬರ್ತೀನಿ. ಅಳ್ಬೇಡ ಅಕ್ಕ, ನಿನ್ ದುಃಖ ನೀನ್ ಎಷ್ಟು ಕಷ್ಟಪಟ್ಟು ಇಟ್ಕೊಂಡಿದ್ಯ ಅಂತ ನನಗ್ ಗೊತ್ತಾಗ್ತಾ ಇದೆ. ಅರೇ ಅಮ್ಮ ಹೇಳ ಅಮ್ಮ. ಮಗು ಕಲ್ಪನಾ, ನದಿ ಯಾವತ್ತಿದ್ರೂ ಸಾಗರ ಸೇರ್ಲೇಬೇಕು. ಹಾಗಂತ ತಡಾನು ಹೋಗಿ ಸೇರುತ್ತೆ ಇಲ್ಲಮ್ಮ. ಕಣ್ಣು ಮರದಿಂದ ದೂರವಾಯ್ತು, ಮರ ನಿಂತಿದೆ, ನ್ಯಾಯವೇ? ಎಂತಹ ಪಾಂಡಿತ್ಯ, ಎಂತಹ ಹೋಲಿಕೆ! ಇದಲ್ವೇ ವಾತ್ಸಲ್ಯ ಅನ್ನೋದು? ಕಲ್ಪನಾ ಅಂತ ಚಿನ್ನದ ಪುತ್ತಲಿ ಬಿಟ್ಟು ಹೋಗ್ಬೇಕಾದ್ರೆ ಯಾರಿಗಾದ್ರೂ ಹೀಗೇನೆ? ರಾಹುಗಳನ್ನ ಪ್ರಾರಂಭ ಆಗುತ್ತೆ, ಹೇಳಿ ಹೋಗೋಣ.
ಏನು ಸುಬ್ಬು ಕಮಲ ಕಮಲ್ ತೆರೆ ಮಲಗ ತಿನ್ನರೆ ಯಸ್ ಓ ಯಂ ಸಂಗೀತ ನಾವು ಹಾಡುವುದೇ ಸಂಗೀತ ಇನ್ಯಾರೇ ಹಾಡಿದರು ಸಂಗೀತ ನಾವು ಹಾಡುವುದೇ ಸಂಗೀತ ಇನ್ಯಾರೇ ಹಾಡಿದರು ಸಂಗೀತ ರಾಗಕ್ಕಾಗಿ ತಾಳಕ್ಕಾಗಿ ತಂಬೂರಿ ಸುದ್ದಿಗಾಗಿ ಜೀವವನ್ನೇ ಬಿಟ್ಟೋರು ನಮ್ಮ ತಾತ ಸೀಣು ಸುಬ ಸೀಣು ಸುಬ ಸೀಣು ಸುಬ ಸೀಣು ಸುಬ ಸೀಣು ಸುಬ ಸೀಣು ಸುಬ ನಾವು ಹಾಡುವುದು ಸಂಗೀತ ಇನ್ಯಾರಿ ಹಾಡಿದರು ಸಂಗೀತ ಹೇಗೆ ಹಾಡಲಿ ಯಾರು ಕೇಳದ ಹೊಸ ಹೊಸ ರಾಗವೇ ಮೂಡುವುದು ತಾಳ ಹಾಕಲು ತಿಳಿಯದೆ ತಬಲ ಊರೆಲ್ಲ ಪರದಾಡುವುದು ವಾದ್ಯಗಳಷ್ಟೇ ಸಾಲದು ನಮ್ಮ ಹೊಸ ಗಾನದ ಹಿಮ್ಮೇಳಕ್ಕೆ ಹೇಗೆ ಕೇಳಲಿ ಎಲ್ಲ ಸೌಂಡುಗಳು ಬೇಕು ನಮ್ಮ ಸಂಗೀತಕ್ಕೆ ಸೀಣು ಸುಬು ಸೀಣು ಸುಬು ಸೀಣು ಸುಬು ಸೀಣು ಸುಬು ಸೀಣು ಸುಬು ಸೀಣು ಸುಬು ನಾವು ಹಾಡುವುದೇ ಸಂಗೀತ ಇಂಜಾರಿ ಹಾಡಿದರು ಸಂಗೀತ ರಾಮನವಮಿಯ ಚಪ್ಪರದಲ್ಲಿ ದಾಸರ ಕೀರ್ತಿಯ ಹಾಡಿದೆವು ನೋ ಸ್ವಿಂಗ್ ಜರ್ಕನ್ ಹಾಡಿದೆವು ರಾಮ ಮಂದಿರದ ಕಟ್ಟಡಕ್ಕೆ ಕಲ್ರಾಶಿ ಪುಕ್ಕಟೆ ಸೇರಿದವು ಘನ ವಿದ್ವಾಂಸರು ದಿಕ್ಕು ತೋಚದೆ ಪರದಾಡುವುದ ಕಂಡಿಹೆವು ಸಂಘ ಸಂಸ್ಥೆಗಳು ಬಿರುದು ಹುಡುಕಲು ಕಾಡು ದಾರಿಯ ತುಳಿದಿಹವು ಸಿಣಸುಬು 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 ನಾವು ಹಾಡುವುದೇ ಸಂಗೀತ ಇನ್ಯಾರೇ ಹಾಡಿದರು ಸಂಗೀತ ನಾವು ಹಾಡುವುದೇ ಸಂಗೀತ ಇನ್ಯಾರೇ ಹಾಡಿದರು ಸಂಗೀತ ರಾಗಕ್ಕಾಗಿ ತಾಳಕ್ಕಾಗಿ ತಂಬೂರಿ ಸುರ್ತಿಗಾಗಿ ಜೀವವನ್ನೇ ಬಿಟ್ಟೋರು ನಮ್ಮ ತಾತ ನಾವು ಹಾಡುವುದೇ ಸಂಗೀತ ಇನ್ಯಾರೇ ಹಾಡಿದರು ಸಂಗೀತ ಸಿಣು ಸುಬು 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 ಪಟೋದ್ರ ಹೋಗಿ ನಾನು ನಿಮ್ ತರ ಇಂಪಾಲ ಕಾರ್ ತಗೊಂಡೇ ತಗೋತೀನಿ ಇಂಪಾಲ 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 ನಿಮ್ಮಪ್ಪ ನೋಡಿ ನೋಡಿ ಐ ಆಮ್ ಸಾರಿ ಐ ಆಮ್ ಸಾರಿ ನಮ್ಮ ಫಾದರ್ ಇಲ್ಲ ಮತ್ತೆ ನೋಡಿ ನೀವು ಐ ಆಮ್ ರಿಯಲಿ ಸಾರಿ ಹೋಗಿ ಬಿಡು ಮಾಲಿಕ್ ಕಮಾನ್ ಗುಡ್ ಬೈ ಫಾದರ್ ಇಲ್ಲ Thank you.
ನನ್ ಕಮಲೆ. ಯಾವಾಗ ಬಂದೆ ಕಮಲೆ ಇಲ್ಲಿಗೆ? ಕಮಲೆ ನನ್ನ ಕಡೆ ಹೋಗಿದ್ದ ಕಮಲೆ. ಯಾಕವ ಮಾತಾಡಿಸಿಲ್ಲ? ಯಾರು ನಿಮ್ಗಲ್ಲ, ಇವಳ ಅಪ್ಪ ಅಮ್ಮ, ನಾನು ಇವಳು ಗಂಡ ಆಗೋ. ಎಲ್ಲ ಮಗನೇ, ನಮ್ಮ ಹುಡುಗಿನ ಹೆಂಡತಿ ಅಂತೀಯನು? ಕುಡ್ಕೊಂಡ್ ಬಂದಿದ್ಯನು? ನಿಮ್ಮ ಅಪ್ಪ ಕೈ ಕುಡ್ದಿರ ಅವನು. Believe me, Johnny, I haven't seen these people before. ಯಾರೋ ತಲೆ ಕೆಟ್ಟವರಂತ ಕಾಣುತ್ತೆ. ಅವ್ರು ಸರ್ ನೀನ ಕಿಲ್ ಮಾಡ್ತ ಕಮಲೆ. ಸ್ವಲ್ಪ ತಲೆನೋವು ಅಷ್ಟೇ. ಇದೇನಂದ್ರೆ ಹಿಂಗಾಗೋಯ್ತು. ಯಾವನು ಬೀದಿಯಲ್ಲಿ ಹೋಗೋ ನಾಯಿ, ನಿನ್ನ ಮಗಳು ಅಂದ್ರೆ ನಿಜ ಗೊತ್ತೇನು? ನಿನ್ನ ಸಾಪ್ ಸರಿನ ಆ ಅನಿಷ್ಟ ಗೂಬಿಗಳು ಮಗಳು ಅಂದ್ರೆ ಸಾಧ್ಯವಾಗುತ್ತೇನು? ಇಲ್ಲ, ಗಿಣಿ ಹುಟ್ಟೋದು ಗಿಣಿ ಹುಟ್ಟೆ, ಗಿಡಗನ್ ಹುಟ್ಟೆ ಅಲ್ಲ. ಸಮಾಧಾನ ಸಮಾಧಾನ. ನಿನ್ ಮನಸ್ಸಲ್ಲಿ ಎಷ್ಟು ನೋವಾಗಿದೆ ಅಂತ ನಾನು ಕಲ್ಪನೆ ಮಾಡ್ಕೊಳ್ಬಲ್ಲೆ ಕಲ್ಪನ. ಏನು ಆಗಿದ್ದಾಗೋಯ್ತು ಮರ್ತೇ? ಅಪ್ಪ ಪಪ್ಪ, ನಿನ್ನ ಸಮಾಧಾನ ಮಾಡ್ತೀನಿ, ನಿನ್ ಸಾಧ್ಯ. ಆ ಮಾಲಿನಿ ಬಂದ್ರೇನೆ ಸರಿ. ಮಾಲಿನಿ ಮಾಲಿ ಮಾಲಿನಿ ದಾಂಡೆ ಸರ್ ಮಾಲಿ. ಓ ನೀವಾ? ಏನು ಕೃಷ್ಣ? ಆ ಕತ್ತೆಗಳು ಮಾಡ್ದ ಅಪ್ಪ ನಿಂದ
ಕಲ್ಪ ನೊಂದ್ಕೊಂಡು ಏನ್ ಮಾಡುದು ಸಮಾಧಾನ ಆಗ್ತಾಳೆ ಕಣೆ. ಏನ್ ಮಾಡಿದ್ರು ಅಂದ್ರೆ ಎಷ್ಟು ಸಂತೆ ಇದ್ರು ಅಂತ. ನನ್ ಚಿನ್ನ, ನನ್ ಬಂಗಾರ, ನನ್ ಪುಟ್ಟಿ, ನನ್ ಮಲ್ಲಿಗೆ ಅಂತ ಗಲ್ಲ ಹಿಡಿದು ಸ್ವಾಮಿ ಕತ್ಗ. ಮೆಲ್ಲುಗೋ, ನೀವ್ ಲೇಟೆಸ್ಟ್ ಆಗಿ ಬರೆದಿರೋ ಗುಲಾಬಿ ಕಿನ್ನಿ ನಾವೆಲ್ ನೆನಲ್ಲಿ 16ನೇ ಪುಟದಲ್ಲಿ ಬರೆದಿರೋ ಸಂಭಾಷಣೆಗಳೆಲ್ಲ ಮುಗಿತು. ನೋ ಯು ಮಾಲಿ, ಮಾಲಿ ನೀವ್ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಮಾತ್ರ ಸಾಧ್ಯ ಕಣೆ. ಓ ಎಸ್, ತಗೋ ಮೆಲ್ಲಿಗ್ ಶಾಖ ಕೊಡು. ನಿನ್ ಕಲ್ಪನೆ ಹಿಕ್ಕುತ್ತಿದ್ರೆ ಅವಳ ಹೇಗ್ ನೀನು ಸಾಫ್ಟ್ ಆಗಿ ಶಾಖ ಕೊಡ್ತೀಯೋ ಹಾಗೆ. ಅಯ್ಯೋ, ಇದು ಬೈಟ್ ಮಾಡೋ ಕೈ ಅಲ್ಲೋ, ರೈಟ್ ಮಾಡೋ ಕೈ. ಈ ಕಡೆ ಈ ಕಡೆ ಈ ಕಡೆ ಬೈಕಡೆ. ನಾನು ಬರ್ತೀಯ ಬಾ, ನನಗೆ ಬಾಗ್ಲು. ಅಯ್ಯೋ ಸ್ವಾಮಿ, ಏನಿದಿಲ್ಲ ಇದೆಲ್ಲ ಒಂಥರ ಆಫ್ಟರ್ ಮ್ಯಾರೇಜ್ ಲವ್. ಅಯ್ಯೋ ಇವೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಶಾಖ ಕೊಡು. ಕಮಲ ಏನಿದೆಲ್ಲ, ಈ ಅಬ್ರ ನೋಡಿದ್ರೆ ನಮ್ ಗುಟ್ಟಿನ ನೀನೇ ರೆಟ್ ಮಾಡ ಹೊತ್ ಕಾಣುತ್ತಲ್ಲ. ನೀನ್ ಹಾಕ ಅರ್ಥ ಬರ್ಬೇಕು ಹೇಳು ಮಾಲಿನಿ. ನನ್ ತಾಯಿ 9 ತಿಂಗಳು ನನ್ ಹೊತ್ತು ಹೆತ್ತು ಸಾಕ್ತಳು. ಹತ್ರ ಬಂದು ಕಮಲಿ ಅಂತ ಪ್ರೀತಿಯಿಂದ ಕೂಗಿದ್ರೆ ಅಮ್ಮ ಅಂತ ಹೋಗಿ ತಕ್ಕೋಬೇಕಾಗಿತ್ತು. ನಾನು ನಿನ್ನ ತಾಯಿಯಲ್ಲ ಅಂತ ಸುಳ್ಳು ಹೇಳಿ ಅವಮಾನ ಮಾಡ್ಬಿಟ್ಟಲ್ಲ ಮಾಲಿ. ಏನ್ ಮಾಡುದ್ ಕಮಲ, ಸಂದರ್ಭ ಹಾಕ್ ಬಂತು. ಸಂದರ್ಭ ಎಂತ ಹಾಳು ಸಂದರ್ಭ. ಮಗಳಾದವಳು ತಂದೆ ತಾಯಿಗಳನ್ನ ನೀವ್ಯಾರೋ ನನಗ್ ಗೊತ್ತಿಲ್ಲ, ನಾನ್ ನಿಮ್ ಮಗಳಲ್ಲ ಅಂತ ಸುಳ್ಳು ಹೇಳ್ಬೇಕಾದ ಈ ಪಾಪಿ ಸಂದರ್ಭ ಯಾಕೆ ಬಂತ ಹೇಳು. ಹುಡುಗಾಟದಿಂದ ನಾನೊಂದು ಸುಳ್ಳು ಹೇಳಿದ್ರಿಂದ ತಾನೆ ಮಾಲಿ. ಪ್ರಪಂಚದ ರೀತಿ ನೀತಿ ಹೇಳಿದೆ, ನಿನ್ನ ಓದಿಸ್ದೆ, ನನ್ನ ಸ್ಥಿತಿಗತಿನ ಯೋಚನೆ ಮಾಡಿದೆ. ನಾನು ಒಬ್ಬ ಶ್ರೀಮಂತನ ಕೈ ಹಿಡಿಯೋಕೆ ಆಸೆ ಪಟ್ಟೆ, ಅದ್ರ ಫಲ ಇನ್ನೋ ಮಾಲಿನಿ ಇನ್ನೋ. ನಾನು ತುಂಬಾ ಪಾಪಿಷ್ಟೆ ಕಣಮ್ಮ. ನನ್ನ ಅಪ್ಪ ಅಮ್ಮನ ಇನ್ನೂ ಜೀವಂತವಾಗಿರುವಾಗಲೇ ಕಳ್ಕೊಂಡ್ಬಿಟ್ಟೆ. ಕಮಲ ಇನ್ ಮೊದ್ಲು ಕಣ್ಣರ್ಸ್ಕೋ, ಇನ್ ಮೊದ್ಲು ಕಣ್ಣರ್ಸ್ಕೋ ನೋಡು. ತಿಳಿದೋ ತಿಳಿದೇನೋ ಸಮುದ್ರದಲ್ಲಿ ಬಿದ್ದಾಯ್ತು. ಅಳ್ತಾ ಕೂತ್ಕೊಂಡ್ರೆ ಅನಾಹುತ ಆಗುತ್ತೆ ಹೊರತು ಒಳ್ಳೇದಾಗಲ್ಲಮ್ಮ. ಕಷ್ಟನೋ ಸುಖನೋ ನೀರಿನಲ್ಲಿ ಬಿದ್ದ್ಮೇಲೆ ಈಜ್ತಾ ಹೋಗ್ಲೇಬೇಕು. ನಿಮ್ಮನ್ ಕಟ್ಟಿ ಮಾಡ್ಕೊ, ಧೈರ್ಯ ತಗೋಕಲ್ಲ, ಧೈರ್ಯ ತಗೋ. ಧೈರ್ಯ ಎಲ್ಲಿಂದ ಧೈರ್ಯ ಬರ್ಬೇಕು ಮಾರ್ಲಿ, ನಿನ್ ಗೊತ್ತಿಲ್ಲ. ಆ ಪಾಪಿ ಚೆನ್ನಲ್ಲ ಪೈಲ್ವಾ, ನಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಹಿಂಸೆ ಕೊಡ್ತಾನೆ ಏನೋ. ನನ್ನ ವಿಷಯ ಹಾಗಿರ್ಲಿ, ನನ್ನಿಂದಾಗಿ ನಿನಗೆ ಎಷ್ಟು ತೊಂದ್ರೆ. ಕಮಲ ನನ್ಗೇನು ತೊಂದ್ರೆ ಇಲ್ಲ, ನೀನ್ ಬೈತಾ ಇದ್ರಿಂದ ನನ್ ತೊಂದ್ರೆ. ಎಲ್ಲಿ ನಗು ನೋಡೋಣ. ನನಗೆ ನಗು ಬರಲ್ಲ ಮಾಲಿ. ಒಂದೇ ಒಂದ್ಸಲ ನನ್ ಕೃಷ್ಣ ಕಸ್ಲ. ತಲೆ ಕೆಳಗ್ ಮಾಡಿ ಕಾಲ್ ಮೇಲಕ್ ಮಾಡಿ ತಪ್ಪ ಮಾಡಿದ್ರೆ ಮೇಲಿಂದ ಉದುರು ಬಿಡುತ್ತೇನೋ. ಇಂಪಾಲ ಏನೋ ಕಟ್ಟೆ ಬಾಲ. ಅಪ್ಪ ನೀನ್ ಹೀಗೆ ಹೇಳ್ತಾ ಇರು, ನೀನ್ ಇಂಪಾಲ ಕಾರ್ ಕೊಡಿಸ್ತಿಲ್ಲ, ಆದಿ ತಾಳಕ್ಕೆ ಬದಲಾಗಿ ಗಂಪೆ ತಾಳ ಬಾಸಿ ನಿನ್ನ ಸಂಗೀತನ ಗಬ್ಬೆ ಬಿಸ್ಬಿಡ್ತೀನಿ. ಯಾಕಾಣ ಅನಂತ ಕರ್ಮಾಕಾಣು, ನಿನ್ನಂತ ಮುಟ್ಟಾಳ ನನ್ನ ಮಗನ ಹುಟ್ಟಿದ್ದು. ಹೌದು ನಾನು ಅಪ್ಪನ ಕಕ್ಕ ಮಗ. ಅವ್ರು ಮನೆ ಬಿಟ್ಟು ಓಡೋದ್ರು ಕಾರ್ ಸಂಪಾದನೆ ಮಾಡ್ರು, ನೀನು ಮನೆ ಬಿಟ್ಟು ಓಡೋಗು ಪ್ರಯತ್ನ ಪಡು, ಅದೃಷ್ಟ ಸಂಪಾದನೆ ಮಾಡು. ನನಗೇನ್ ಬರುತ್ತೆ ಅದೃಷ್ಟ, ನಾನ್ ನಿನ್ ಮಗ. ಅಮ್ಮ ನೋಡೇತು ನಿಮ್ಗೆ ಇರೋ ಮಗನ್ನ ಮನೆ ಬಿಟ್ಟು ಹೋಗು ಅಂತೀರಾ. ಮಗು ಕಾರ್ ಕೇಳಿದ್ರೆ ತಂದ್ಕೊಡಕ್ ಆಗ್ದಿರ ಮುಸುಡಿಗೆ ರೆಟ್ರೆ ರೆಟ್ರೆ ಆಯ್ತು ಮೀಸ್ರಿ ದಂಡ. ಅಮ್ಮ
ಸೈಕಲ್ ತಗೊಳಕ್ಕೆ ಕಾಸಿಲ್ಲ ಅಂತ ನಾವು ಒತ್ತಾಡ್ತಿದ್ದೀನಿ, ಏನೋ ಕಾರ್ ಅಂತೆ ಕಾರ್. ಸೈಕಲ್ ಆದ್ರೆ 100 ರೂಪಾಯಿ ಆಗುತ್ತೆ. ಮಗು ಕೇಳ್ತಾ ಇರೋ ಕಾರು 10-12 ತಾನೇಪ್ಪ. ಅಮ್ಮ ಅದ್ ನೀನೇ ಇಟ್ಕೋ, ನನಗಿನ್ನು ಕೀ ಕೊಡ್ಬೇಕು ಕಾರ್ ಬೇಡ, ನಂಗೆ ನಿಜವಾದ ಕಾರ್ ಬೇಕು. ಕೇಳ್ತೇನೆ, 1 ಲಕ್ಷ ರೂಪಾಯಿ ಆಗುತ್ತೆ ಕಣೆ ಆ ಕಾರು. ಅಯ್ಯೋ ಬೇಡಪ್ಪ, ಆ ಕಾರ್ ನಿನ್ ಕೇಳಿದ್ರೆ ನಿಮ್ ಅಪ್ಪ ಜೈಲ್ಗೆ ಹೋದ್ರೆ ನಮ್ ಗೊತ್ತಿ ಏನಮ್ಮ. ಹೋಗ್ಲಿ ಬಿಡು ಬಾಯಿ. ಈ ದುಷ್ಯಂತ ಅನ್ನೋದು ಸರಿ ಇಲ್ಲ, ಈ ಶಕುಂತಲೆ ಮೊದ್ಲೇನೆ ಸರಿ ಇಲ್ಲ. ನೋಡ್ತಾ ಇರು ಈ ಭರತ್ ಕುಮಾರ್ ಪ್ರತಾಪನ ನಿಮಗ್ ತೋರಿಸ್ತೀನಿ. ಲೇ ಅಮ್ಮ ಆಶೀರ್ವಾದ ಮಾಡಿ. ರಾಜ ನವನೀತನ ಸುಂದರ ಮಗವನ್ನು ನೋಡುತ್ತಲೇ ಬೆಣ್ಣೆಯಂತೆ ಕರಗಿ ಹೋದ. ಅವನಿಗೆ ಅರಿವಿಲ್ಲದೆಯೇ ಒಂದು ಕಣ್ಣು ಮುಚ್ಚಿ ತೆರೆಯಿತು. ಅಯ್ಯೋ ಸಾಕ್ ನಿಲ್ಸಿ, ಏನ್ ಅಸಹ್ಯ. ಅಸಹ್ಯ ಹೌದೇ, ಪುಸ್ತಕದಲ್ಲಿ ಬರೆದ್ರೆ ಸಿನಿಮಾದಲ್ಲಿ ನೋಡಿದ್ರೆ ಅಸಹ್ಯ, ಸ್ವಾನುಭವ ಆದ್ರೆ ಅಚ್ಚನ್ನ ನೋಡು. ಚಿಚ್ಚೆ, ರಾಜನಿಗೆ ನವನೀತನ ಗುಲಾಬಿ ಕೆನ್ನೆಗೆ ಮುತ್ತು ನೀಡುವ ಆಸೆಯಾಯಿತು. ನೀನ್ ಯಾಕೆ ನಾಚೋತಿ? ನಾನು ಓದಿದ್ದು ನವನೀತನ ಕೆನೆ ವಿಷಯ ನೋಡಿದ್ಯಾ, ಅರವಿಂದ ಎಷ್ಟು ಸೊಗಸಾಗಿ ಬಂದಿದ್ದಾನೆ. ಬರೆಯ ಬರೆಯ ನಟುಡಿ, ಯಾವಾಗ ಬಂದೆ ನೋಡಿ, ಇವನೇ ಕಲ್ಪನೆ ತಮ್ಮ. ನಂತರ ಯಾವಾಗ ಬಂದೆ? ಈ ತಾನೇ ಬಂದೆ ಮಾವ. ರೈಲಲ್ಲಿ ಬಂದ್ಯೋ ಕಾರಲ್ಲಿ ಬಂದ್ಯೋ? ನಾನು ರೈಲಲ್ಲಿ ಬಂದೆ, ಅಪ್ಪ ಕಾರ್ ತಗೊಂಡು ಕಾಶ್ಮೀರಕ್ಕೆ ಹೋಗಿದ್ದಾನೆ. ಕದ್ನ ಕದ್ನ, ನಿನ್ ತಮ್ಮ ಬಂದಿದ್ದ ನೋಡಮ್ಮ. ನಂಚುಂಡಿ ಬಾಬಾ. ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ನೀನ್ ಚೆನ್ನಾಗಿದ್ಯಾ? ಬಾ ಕಲ್ಪನಾ, ಈ ತಟ್ಟೆ ಒಳಗಿಡಮ್ಮ. ನೀವು ಓದೋದ್ರಲ್ಲಿ ಕಾಂಕ್ರೀಟ್ ಮಾಡಿ, ಓದೋದ್ರಲ್ಲಿ ಕಾಂಕ್ರೀಟ್ ಮಾಡಿ, ಕಾನ್ಸಂಟ್ರೇಟ್ ಮಾಡುವಂತ್ಯಾ. ಯಾಕೋ ಬಂದೆ ಇಲ್ಲಿಗೆ? ಏನ್ ಸಮಾಚಾರ? ಹಾಲಲ್ಲಿ ಮಾತ್ರ ಅಷ್ಟು ಚೆನ್ನಾಗಿ ಮಾತಾಡ್ಬಿಟ್ಟು ಈಗ ಯಾಕೆ ಗುರ್ರ ಅಂತ ನೋಡ್ತಾ ಇದೀಯಾ? ನಡು ಸಿಕ್ಕಿದೆಲ್ಲ ಹಾಟ್ ಬೇಡ ನೀನು, ಇಲ್ಲಿ ಯಾಕೆ ಬಂದೆ ಅನ್ನೋದನ್ನ ಮೊದ್ಲು ಹೇಳು. ಯಾಕೆ ಅಕ್ಕನ ತಮ್ಮಮ್ಮ ಬರಬಾರ್ದ? ಯಾವಳ ಅಕ್ಕ ನಿನ್ಗೆ? ಹಾಗಾದ್ರೆ ನಿನಗೆ ಅಕ್ಕ ಅಲ್ವಾ? ಅಲ್ಲ. ಸರಿ ಬಿಡು, ಮಾವನಿಗೆ ಹೇಳ್ಬಿಡ್ತೀನಿ. ನೋಡು ನೋಡು ನೋಡು, ಇದೆಲ್ಲ ಬೇಡ, ಸುಮ್ಮನೆ ನನಗೆ 1 ಲಕ್ಷ ರೂಪಾಯಿ ಜನ 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 ಅಂತ ಹೇಳಿಸ್ಬಿಡು. 90,000 ರೂಪಾಯಿ ಕಾರ್ಗೆ, 10,000 ರೂಪಾಯಿ ಪೆಟ್ರೋಲ್ಗೆ. ಬೀರು ಬೀರಕ್ಕೆ ನಿನ್ ಕೈಲಿ ಇದಂತೆ, ಬೇಗ ಕೊಟ್ಬಿಡು, ನಾನೊಂದು ಇಂಪಲಾದ ಕಾರ್ ತಗೋಬೇಕು. ಏ ನಂಜುಂಡಿ, ಬೀಗದ ಕೈ ನನ್ನ ಹತ್ರ ಇದೆಯಂತ ನಮ್ಮದವರಿಗೆ ದ್ರೋಹ ಮಾಡೋಣಲ್ಲ ನಾನು. ಸಕಲ ಗುಣ ಸಂಪನ್ನೆ. ಏ ನೀನ್ ದ್ರೋಹ ಮಾಡ್ದೇನೆ ಈ ಮನೆಗೆ ಸೊಸೆಯಾಗಿ ಬಂದ್ಬಿಟ್ಯಾ? ಹುಷಾರ್, ಮುಸ್ರೆ ತುಕ್ಕ ಮೋರೆಗೆ ಅಧಿಕಾರ ಬಂತು ಅಂತ ನನ್ನ ಮೇಲೆ ಜೋರ್ ಮಾಡ್ತ್ಯಾ? ಹಣ ಕೊಡ್ಲಿಲ್ಲ ನಿನ್ನ ಬಾಳಲ್ಲಿ ಬಿರುಗಾಳಿ ಎಬ್ಬಿಸ್ಬಿಡ್ತೀನಿ. ಏನ್ ಬೇಕಾದ್ರೂ ಮಾಡ್ಕೋ. ಏನ್ ಬೇಕಾದ್ರೂ ಮಾಡ್ಕೋಣ. ಸರಿ ಹಾಗಾದ್ರೆ ಎಲ್ಲಾ ವಿಷಯ ಹೇಳ್ಬಿಡ್ತೀನಿ. ನಂಜುಂಡಿ ಕೂಗಿದ್ಯಾ? ಅವಳು ಮಾತಾಡಲ್ಲ, ನಾನ್ ಹೇಳ್ತೀನಿ. ಅವಳು ಕಲ್ಪನಾ ಅಲ್ಲ, ಕಮಲಿ ಅಂತ. ಮನೆ ಕೆಲಸದವಳು, ನನಗೂ ನಮ್ಮ ಅಪ್ಪನಿಗೂ ದುಡ್ಡು ಕೊಟ್ಟು ಮಿಲ್ ಒಂದತ್ರ ಆಕ್ಟ್ ಮಾಡಿಸಿದ್ರು ಎಲ್ಲ ಸೇರ್ಕೊಂಡು. ಇದನ್ನೆಲ್ಲ ನಾನು ನಂಬುಕ್ಕೆ ಆಗೋಲ್ಲ. ದೊಡ್ಡಪ್ಪ, ನನ್ಗೆ ಈಗ ತಾನೇ ಕಾಗ್ದೆ ಬಂತು ಕಲ್ಪನ ತಂದೆಯಿಂದ. ನಂಜುಂಡನ್ಗೆ ಹುಚ್ಚಿಡ್ ಬಿಟ್ಟಿದ್ಯಂತೆ, ಅಮಾವಾಸ್ಯೆ ಮುಂದಂತೂ ಬಾಯಿಗೆ ಬಂದಿದ್ದೇ ಮಾತು ಅಂತ. 2 ದಿವಸಕ್ಕೆ ಮುಂಚೆ ಇವನ್ನ ಇವನ್ ಗಲಾಟೆ ಎಲ್ಲ ತಡಿಲಾರ್ದೆ ರೂಮಲ್ಲಿ ಕೂಡ ಹಾಕ್ಬಿಟ್ಟಿದ್ದಿರಂತೆ. ಇವನು ಕಿಟಕಿ ಕಂಬಿ ಎಲ್ಲ ಮುದ್ದುಬಿಟ್ಟು ಎಲ್ಲೋ ತಪ್ಪಿಸ್ಕೊಂಡು ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಅವ್ರ ತಂದೆ ನನಗೆ ಲೆಟರ್ ಬರ್ದಿದ್ದಾರೆ, ಅವನೇನಾದ್ರೂ ನಿಮ್ಗೆ ಸಿಕ್ಕಿದ್ರೆ ದಯವಿಟ್ಟು ಅವನ್ ಕಟ್ಟಾಕಿ ನನಗೆ ಎಲ್ಲೆಲ್ಲ ಲೆಟರ್ ಬರೀಟ ಬರ್ದಿದ್ದಾರೆ. ಹೋಗಿ ದೊಡ್ಡಪ್ಪ, ಹೋಗಿ ಬರ್ತಿದ್ದಾರೆ. ಸುಳ್ಳು ನನಗ ಹುಚ್ಚು. ಕಣಿ ಕೇಳು ದೊಡ್ಡಮ್ಮ, ಅವ್ನ ಕಣ್ಣೋಡು ದೊಡ್ಡಪ್ಪ, ಅವ್ನ ಬಾಯ್ ಬಿಡೋದು. ನನಗ ಹುಚ್ಚು ಅಂತ ಹೇಳ್ತೇನೆ ನೀನು? ನನಗ ಗೊತ್ತು, ಕಲ್ಪನಾ ಕೆಲಸದಳು, ಮುಸ್ರೆ ತಿಕ್ಕೋಳು. ಮುಚ್ಚಪ್ಪ, ಕೆಲಸಗಳಿಗೆ ಇಂಗ್ಲೀಷ್ ಮಾತಾಡಕ್ ಬರ್ತೇನೋ? ಕಾಲೇಜ್ನಲ್ಲಿ ನಮ್ ಕ್ಲಾಸ್ಗೆ ಫಸ್ಟ್ ಇವಳು. ದೊಡ್ಡಪ್ಪ, ನಮ್ ಕಾಲೇಜ್ ಡ್ರಾಮಾದಲ್ಲಿ ಅವತ್ತು ಡ್ಯಾಡಿ ಇವಳು ನೋಡಿ ಇಷ್ಟಪಟ್ಟು ನಮ್ಮ ಮನೆ ಸುತ್ತ ಮಾಡ್ಕೊಂಡಿರೋದು. ಕೆಲಸ ಮಾಡೋ ಹಾಳಾಗಿದ್ರೆ ಮದುವೆಲಿ 100 ತೊಲ ಚಿನ್ನ ಕೊಡ್ತಿದ್ದೀನಿ ಇವರಪ್ಪ. ಸ್ವಲ್ಪದಲ್ಲಿ ನೀನ್ ತಲೆ ಕೆಲ್ಸ್ಬಿಡ್ತಿದ್ದ. ಇವನು ಇವನು ಹುಚ್ಚ. ಪಾಪ,
ತನ್ನ ತಮ್ಮ ಹುಚ್ಚ ಅಂತ ಹೇಳ್ಕೊಳ್ಳಾರ್ದೆ ಸಂಕಟ ಪಡ್ತಿದ್ದಾನೆ. ಕಲ್ಪನಾ, ನೀನೇನೇನು ಯೋಚನೆ ಮಾಡ್ಬೇಡ, ನಾನು ಈಗಲೇ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಹಲೋ, ಯಾರು ರಮಣ? ಓ, ನಾನು ಮಾಲಿನಿ ಮಾತಾಡ್ತಿರೋದು. ನಿಮ್ಮ ಮಿತ್ರರು ಮಲ್ಲಿಗೆ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಸರಿ, ಕಳಿಸ್ತೀನಿ. ನೋಡಿ, ನೀವು ಈ ತಕ್ಷಣ ಕಲ್ಪನನ್ ಮನೆಗೆ ಹೋಗ್ಬೇಕು. ಯಾಕೆ? ಅದೇ ಅವತ್ತೆಲ್ಲ ಹೇಳಿದ್ನಲ್ಲ. ಹೌದು, ಅನಂತಯ್ಯನವ್ರ ಮಗ ಈ ಪುನಃ ಬಂದು ಇರೋ ವಿಷಯ ಎಲ್ಲ ಹೇಳಿ ದೊಡ್ಡ ರಂಪ. ಅದಕ್ಕೆ ಮಾಲಿನಿ ಅವನಿಗೆ ಹುಚ್ಚು ಅಂತ ಹೇಳ್ಬಿಟ್ಲಂತೆ. ಒಳ್ಳೆ ಕೆಲಸ ಮಾಡ್ಲಿ ಬಿಡು. ನೋಡಿ, ಅದಕ್ಕೆ ನೀವೀಗ ಅಲ್ಲಿ ಹೋಗ್ಬಿಟ್ಟು ಸುಮ್ನೆ ಟೆಸ್ಟ್ ಮಾಡಿ ಮಾಡಿ ಅವನಿಗೆ ಹುಚ್ಚು ಅಂತ ಹೇಳ್ಬಿಡು. ಯಾಕ್ರಿ? ನನ್ನಂತ ಡಾಕ್ಟ್ರು ಅಲ್ಲಿ ಹೋಗಿ ಸುಳ್ಳು ಸುಳ್ಳ ಹೇಳಿ ಅವನ್ ಹುಚ್ಚು ಅಂತ ಸರ್ಟಿಫೈ ಮಾಡೋದು ಬಹಳ ತಪ್ಪು. ನಾನು ಖಂಡಿತ ಮಾಡಲಿಲ್ಲ. ನೀವೀಗ ಹೋಗ್ತಾ ಇದ್ರೆ ಕಲ್ಪನನ್ ಬಾಳ ಹಾಳಾಗ್ ಹೋಗುತ್ತೆ ರೀ. ಕಲ್ಪನನ್ಗೇನಾದ್ರೂ ಆದ್ರೆ ಮಾಲಿನಿಗಂತೂ ತಲೆ ಕೆಟ್ಟ ಹೋಗುತ್ತೆ. ಮಾಲಿನಿ ತಲೆ ಕೆಟ್ಟರೆ ನನ್ಗಂತೂ ಹುಚ್ಚೇ ಹಿಡಿದ್ ಬಿಡುತ್ತೆ. ಯಾಕೆ? ನೋಡಿ ಬೇಗ ಹೇಳಿ, ಈ ಮೂರ್ ಜನ ನಿಜವಾಗ್ಲೂ ಹುಚ್ಚು ಹಿಡಿಬೇಕಾ ಇಲ್ಲ ಒಬ್ಬನಿಗೆ ಸುಮ್ನೆ ಹುಚ್ಚು ಅಂತ ಹೇಳ್ತೀರಾ? ಗ್ರಹಚಾರಕ್ ಬಂತಲ್ಲ ಇದು. ನೀವ್ ಹೋಗಲ್ಲ ಅಂದ್ರಲ್ಲ ನಂಗ್ ಬಂದ್ಬಿಟ್ಟು. ಪೌರ್ಣಮಿ ಅಮಾವಾಸ್ಯ ನೀನ್ ಒಂಥರ ಇದೇ ತರ ಪರ್ಮನೆಂಟ್ ಆಗಿದ್ ಬಿಟ್ರೆ ನನ್ನ ಜೀವನ ಅಮಾವಾಸ್ಯನೆ. ಧರ್ಮ ಸಂಸ್ಥಾಪನಾಧಾಯ ಸಂಭವಾಮಿ ಯುಗೆ ಯುಗೆ. ನಡಿ, ಅದನ್ನ ತಗೊಂಡ್ ಬಾ. ಏನ ಸ್ಟೆತೋಸ್ಕೋಪ್ ಚೆನ್ನಾಗಿದ್ಯಾ? ಮೊದಲು ಸೀರೆ ಎಲ್ಲ ಚೇಂಜ್ ಮಾಡ. ಹೊಡಿಬೇಡಿ ಅರವಿ, ಪ್ಲೀಸ್ ಹೊಡಿಬೇಡಿ. ಅಯ್ಯಯ್ಯೋ, ನಿನ್ ತಮ್ಮನ್ ಹೊಡಿತಾ ಇಲ್ಲಮ್ಮ, ಅವ್ನ್ ಹಿಡಿದಿರೋ ಹುಚ್ಚನ್ ಹೊಡಿತಾ ಇದ್ದೀನಿ. ಯಾಕ ನೋಡ್ತಾ ಇದೀಯಾ? ಹುಚ್ಚಿದ ಹಾಗೆ ನೋಡ್ಬೇಕು. ಹಾಗ ನೋಡು ನೋಡು. ಏಯ್ ಏಯ್, ಇದೇನ್ ತೆಂಗಿನಕಾಯ? ಡಾಕ್ಟರ್, ಅಮಾವಾಸ್ಯೆ ಮುಂದೆ ರೋಗ ಹೆಚ್ಚಾಗುತ್ತಲ್ಲ, ಹಾಗೆ ಇತನಿಗೆ ಹುಚ್ಚು ಕೆರಳಿದೆ ಅಂತ ಕಾಣುತ್ತೆ. ಹೌದು, ಇದು ಬಹಳ ವೈಲೆಂಟ್ ಟೈಪ್ ಆದ ಹುಚ್ಚು. ನೋಡ್ದ್ರ ನೋಡ್ದ್ರ ಹುಚ್ಚು ಕಣ್ಣಲ್ಲಿ ಕುಡಿತಾ ಇದೆ. ನಾ ಹುಚ್ಚ ಅಲ್ಲ. ಶರಣ, ಯಾವ ಹುಚ್ಚ ತನ್ ಹುಚ್ಚು ಅಂತ ಒಪ್ಕೋತಾನೆ? ಡಾಕ್ಟರ್ ಪ್ಲೀಸ್ ಅಡ್ಮಿಟ್ ಇಂಟು ಮೆಂಟಲ್ ಹಾಸ್ಪಿಟಲ್. ಮೆಂಟಲ್ ಹಾಸ್ಪಿಟಲ್ ಬೇಡಿ, ಮನೆ ಕಳಿಸ್ಬಿಡಿ. ಅದನ್ನ ನಾವು ಡಿಸೈಡ್ ಮಾಡ್ತೀವಿ. ಮಿಸ್ಟರ್ ಅರವಿಂದ್, ಅವನ ಹೊತ್ಕೊಂಡು ಬನ್ನಿ. ತಲೆ ಕೆಳಗೆ, ತಲೆ ಕೆಳಗೆ, ಕಾಲ ಮೇಲೆ. ಅವನು ಹುಚ್ಚು, ನನಗೆಲ್ಲ ಹುಚ್ಚು. ಅಮ್ಮ, ಅಪ್ಪ, ಅಣ್ಣ, ಅಯ್ಯೋ ಅಯ್ಯೋ. ಅಮ್ಮ, ಕೈ ಕಾಲು ಕಟ್ಟಿದ್ರು, ಹುಚ್ಚು ಅಂದ್ರು, ದನ ಬಡ್ದಾಗ ಬಡಿದ್ರು. ಉಂಡೇದೆ ನಿಮ್ಮ ಅಣ್ಣಂದ್ರೆಲ್ಲ ಚೆನ್ನಾಗ್ ಕಲ್ತ್ರು, ಚೆನ್ನಾಗ್ ಆಡಿದ್ರು, ಚೆನ್ನಾಗ್ ಸಂಪಾದನೆ ಮಾಡಿದ್ರು, ಕಾರ್ ತಗೊಂಡ್ರು. ನಿನಗೆ ಮೂರನೇ ಕಾಲದಲ್ಲಿ ತ್ರಿಪುಟ ತಳ ಬಾರ್ಸೋದು ಬರಲ್ಲ. ಇಂಪಾಲ 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 ಅಂದ್ರೆ ಇನ್ನೇನು ಕಪಾಲ ಕೈ ಮೈ ಕೊಡಬಾರ್ದು, ಇನ್ನೇನಾಗುತ್ತೋ? ಪಾಪಿಷ್ಟೆ, ಕೃತಜ್ಞತೆ ಇಲ್ಲದ ಚಂಡಾನೆ. ಯಾರೇ ಅಮ್ಮ ಅವಳೆ? ಆವತ್ತು ನಾವು ದೊಡ್ಡ ಮನಸ್ಸು ಮಾಡಿ ಅವ್ರಿಗೆ ಧಾರೆ ಎಳಿದಿದ್ರೆ ಆವತ್ತು ಆ ಮಹಲ್ನಲ್ಲಿ ಮಹಾರಾಣಿಯಾಗಿ ಮೆರೆಯೋಕೆ ಆಗ್ತಿತ್ತೇನು? ಒಂದು ಕಾರ್ ಕೊಡ್ಸಿದ್ರೆ ಅವಳಿಗೆ ಏನ್ ಕಡಿಮೆ ಆಗ್ತಿತ್ತು ಅಂತೀನಿ. ಅಮ್ಮ, ಕಾರ್ ಬೇಡ ಕಣೆ, ಬಿಡಕ್ಕ ಆಗಲ್ಲ. ಕಂಬ ನಿಂತ ನಿಂತಿದ್ದೀರಲ್ಲ, ಹೋಗ ಶ್ರೀಮಂತರಿಗೆ ಹೇಳಿ ಆ ಗುರುಬೆ ನಮ್ಮ ಮಗಳೆಲ್ಲ ನಿಮ್ಗೆ ಮೋಸ ಮಾಡಿದ್ದಾಳೆ ಅಂತ ಆಗ ಅವಳು ಬುದ್ಧಿ ಬರ್ಲಿ. ಅವಳ ಹಣವಂತರಿಗೆ ಮೋಸ ಮಾಡಿ ಜಯಿಸ್ತಿ ಅಂತ ತಿಳ್ಕೋಬಹುದು, ಆದ್ರೆ ಅಠಾಣ ಹಣದಲ್ಲಿ ಕುಚೇಲ, ಬುದ್ಧಿಲಿ ಪಠಾಣ. ಬುದ್ಧಿ ಅವಳಿಗೆ ನಾನು ಮಣ್ಣಿಗೆ ಮಣ್ಣು ತಿನ್ನಿಸ್ತೇ ಹೋದ್ರೆ ಕೇಳೆ ನೋಡು. ಸ್ವಲ್ಪ ಸಮಯ ಬರೋವತ್ತು ಸಮಾಧಾನ ತಗೋ. ಅನಂತಯ್ಯ, ಅಠಾಣಯ್ಯ. ಯಾರಪ್ಪ ಅದು? ನಾವೇ. ಓಹೋ, ಬನ್ನಿ 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 ಬನ್ನಿ.
ಏನ್ ಬಂದಿದ್ದು? ನಾವೆಲ್ಲ ಸೇರಿ ಲಾಟ್ರಿ ಟಿಕೆಟ್ ಹಾಕಿದ್ಲಲ್ಲ, ಹೋಯ್ತಾ? ಮೊದಲನೇ ಬಹುಮಾನ ಬಂದಿದೆ, 2.5 ಲಕ್ಷ. ನಿಮ್ಮ ಅಪ್ಪಂದ ಮುಂದೆ ಲಗಣ ದುಡ್ಡು ನಮ್ ಬಟ್ವಾರದ 100 ಜನ. ಹಣ ಎಲ್ಲಿ? ನಾವ್ ಹೋಗಕ್ಕಾಗಲ್ಲ ಬೆಂಗಳೂರಿಗೆ, ನೀವೇ ಹೋಗಿ ತಂದ್ಬಿಡಿ. ಹೌದಾ? ಲಾಟ್ರಿ ಟಿಕೆಟ್ ತಗೊಳ್ಳಿ ತಗೊಳ್ಳಿ, ಇದೆ ಇದೆ. ಹೌದು, ಖರ್ಚಿಗೆ ನೀನು ಹೋಗ್ಬಿಟ್ ಬಾ, ನಾನು ಆಮೇಲೆ ಹಾಕ್ತೀನಿ. ಅದು ಆಗ್ಬೋದು, ಅದು ಆಗ್ಬೇಕು. 2.5 ಲಕ್ಷ. 2.5 ಲಕ್ಷ. 2.5 ಲಕ್ಷ. ಮಂಕೆ ಮಂಕೆ ನಮ್ ಒಬ್ರಿಗೆ ಅಲ್ವೇ 100 ಜನ ಖರ್ಚಿಗೆ ಆಗ್ಬೇಕಿದು. ಹಾಗಾದ್ರೆ ನಮ್ಗೇನ್ ಬರುತ್ತೆ? ಏನ್ ಬರುತ್ತೋ ಏನ್ ಕತ್ತೀವೋ. ಅಂತೂ ನೋಡು, ಹೋಗೋ ಬರೋ ಲೆಕ್ಕದಲ್ಲಿ ಕಳ್ಳೆಕ್ಕ ಸುಳ್ಳೆಕ್ಕ ಸೇರಿಸಿ 100 ರೂಪಾಯಿ ಜಾಸ್ತಿ ಮಾಡ್ತೀನಿ ಬರೋ ದುಡ್ಡಿನಲ್ಲಿ. ನಿನಗೆ 2 ರೂಪಾಯಿ, ನನಗೆ 2 ನೆಟ್ಟು ಬನೀನು. ನಿನಗೊಂದ್ ಸಣ್ಣ ಒಂದ್ ಮಕ್ ಮಾಡಿ ಟೋಪಿ ಟೋಪಿ. ಅಯ್ಯೋ ಪಾಪಿ ಟೋಪಿ. ಹೀರೋಗೆ ಈಗ ತಾನೇ 1 ಲಕ್ಷ ರೂಪಾಯಿ ಸಿಕ್ಕಿದೆ, ನನಗೂ 1 ಲಕ್ಷ ರೂಪಾಯಿ ಸಿಕ್ಕಿದೆ. ಈಗ ನಿಮ್ಮ ಮತ್ತೆ ನಿನ್ನ ಮಹಾಲಕ್ಷ್ಮಿ ಅಂತ ಇದ್ದಾರೆ, ಇನ್ಮೇಲೆ ಸೌಭಾಗ್ಯ ಲಕ್ಷ್ಮಿ ಅಂತ ಮುದ್ದಾಗ್ಬಿಟ್ಟಾರೆ ನೋಡು. ನನ್ ಪ್ಲಾನ್ ಅದನ್ನ ಕಣೆ. ಇನ್ನೇನು ನೋಡಮ್ಮ, ಹಾಗಿದ್ರು ನಮ್ಮ ಅಪ್ಪ ಮಂದಿ ನಾನು ಇರೋಕ್ಕಾಗಲ್ಲ. ಈ ಪ್ರೈಸ್ ನ ಕಂಪನಿ ಅನ್ನೋ ಹೆಸರಿನಲ್ಲಿ ತಗೊಂಡು ಹಾಗೆ ನಮ್ಮ ಅಪ್ಪ ನಮ್ ಕೈ ಕೊಟ್ಬಿಟ್ರೆ ಪಾಪ ಆ ಪೈಲ್ವಾನ್ ಸಾಲದಿಂದ ಅವರು ಪಾರಾತಾರೆ, ನೆಮ್ಮದಿಯಾಗಿ ಜೀವನ ಮಾಡಕ್ಕೂ ಆಗುತ್ತೆ. ಏನ್ ಹೇಳ್ತೀಯ? ಒಳ್ಳೆ ಐಡಿಯಾ ನೋಡು. ಐಡಿಯಾ ಏನೋ ಸರಿ ಮಾಲಿ, ಈಗ ಬಂದಿರೋ ತಾಪತ್ರೆ ಏನಪ್ಪಾ ಅಂತಂದ್ರೆ ಈ ಪ್ರೈಸ್ ಇಸ್ಕೊಳಕ್ಕೆ ಬೆಂಗಳೂರಿಗೆ ಹೋಗ್ಬೇಕು ನೋಡು. ಅದು ಹಾಗೆ ಅಂತ ಅಲ್ಲ, ಎಂತೆಂತ ಘನ ಕಾರ್ಯಗಳನ್ನೆಲ್ಲ ಮಾಡಿ ಮುಗಿಸಿರೋವಾಗ ಇದೇ ಮಹಾ ನೋಡ್ ಕಮಲ. ಓ ಸಾರಿ ಕಲ್ಪನಾ, ನನ್ಗೊಬ್ಳ ಫ್ರೆಂಡು, ಅವಳ ಹೆಸರು ಪಮ್ಮಿ, ಅವಳ ಬೆಂಗಳೂರಿನಲ್ಲಿ ಮದ್ವೆ, ಅದಕ್ಕೆ ನಾವಿಬ್ರು ಹೋಗ್ತಾ ಇದ್ದೀವಿ. ಹೇಗ್ ನನ್ನ ಐಡಿಯಾ? ವೆರಿ ಗುಡ್ ಕಡೆ, ನೀವು ತಲೆ ಕೊಡ್ಬೇಕು ನೋಡು. ಹಾ, ಏನೋ ನೋಡಿ ಕೊಡು. ಮೈಸೂರು ಸಂಸ್ಥಾನದ ಲಾಟರಿ ಬಹುಮಾನದ ವಿತರಣೆ. ಕೆಎಸ್ ಸಿರೀಸ್ 1111514 ಫಸ್ಟ್ ಫ್ಲೈಟ್ 2.5 ಲಕ್ಷ. ನಿಮ್ಮ ಹೆಸರೇನು? ನಾನು ಅಠಾಣ ಅನಂತಯ್ಯ. ಊರು? ಮಂಗಳೂರು. ನಮ್ಮ ಸಿಗ್ನೇಚರ್ ಮಾಡಿ. ಕೆಟಿ ಸೀರೀಸ್ ನಂಬರ್ 1025253 ಫಸ್ಟ್ ಫ್ಲೈ. ತಮ್ಮ ಹೆಸರೇನು? ಕಮಲ. ಊರು? ಮಡಿಕೇರಿ. ಸಿಗ್ನೇಚರ್ ಮಾಡಿ ನೋಡು ಮಾಲಿನಿ. ಅದೃಷ್ಟ ಅನ್ನೋದು ಯಾರಿಗೆ ಯಾವಾಗ ಹೇಗೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅಲ್ಲ ಕರೆಕ್ಟ್. Thank you.
ನಾವೇನು ಮಾಡಲಿಲ್ಲ. ಯಾಕೆ ಮಾಡಿಲ್ಲ? ಯಾಕೆ ಮಾಡಿಲ್ಲ ಅಂದೆ? ನನ್ನ ಮಗ ಅಕ್ಕರೆಯಿಂದ ಅಕ್ಕ ಅಂತ ಬಂದ್ರೆ ಅವನ್ನ ಕಟ್ಟಿ ಬಡದು ಹುಚ್ಚ ಅಂತ ಹೆಸರಿಟ್ಟು ಓಡಿಸ್ಬಿಡದಾ? ದಯವಿಟ್ಟು ಕ್ಷಮಿಸಿ, ಆ ಸಂದರ್ಭದಲ್ಲಿ ನಮ್ಮನ್ನ ನಾವು ಕಾಪಾಡ್ಕೊಳಕ್ಕೆ ಹಾಗೆ ಹೇಳ್ಬೇಕಾಯ್ತು. ನಿಮ್ಮನ್ನ ನೀವು ಕಾಪಾಡ್ಕೊಳಕ್ಕೋಸ್ಕರ ಇನ್ನೊಬ್ಬರ ತಲೆ ಹೊಡೆದು ಬಿಡೋದ? ಏನೋ ಮಗ, 1 ಲಕ್ಷ ರೂಪಾಯಿ ಕೇಳ್ದ, ಇಲ್ಲ ಅಂತ ಸಮಾಧಾನ ಹೇಳ್ಬಾರ್ದು? ಆಗ ಹೊಡೆಸೋದು ಅದಕ್ಕೆ ಪ್ರಾಯಶ್ಚಿತ್ವಾಗಿ ಅವನ ಕೇಳಿದ 1 ಲಕ್ಷ ಈಗ ನಾನು ಕೇಳ್ತಾ ಇದ್ದೀನಿ ತಂದೊಪ್ಸಿ. ಲಕ್ಷ? ಆ ಲಕ್ಷ ಆಗಂತೂ ಇರ್ಲಿಲ್ಲ. ಈಗ ಬಂದಿದ್ಯಲ್ಲ ಚೆಕ್ಕು, ಇದು ನಾವು ಕೊಡಲ್ಲ. ಹೊಡೆದೇ ಇದ್ರೆ ನಾವು ಬಿಡಲ್ಲ. ಏನ್ರಿ ಮಾಡ್ತೀರಾ? ಏನ್ ಮಾಡ್ತಾರ? ಕೋಳಿನ ಕೇಳಿ ಮೆಣ ಸರಿಯಲ್ಲ. ಮಾಡೋದೇನು ಅಂತ ನನಗೆ ಗೊತ್ತು. ಇವನು ರಾಗದಲ್ಲಿ ಅಠಾಣ, ಹಠದಲ್ಲಿ ಪಠಾಣ. ಶಟ್ಟಪ್ಪು, ಶೆಟ್ಟು ಇಲ್ಲ, ಅಪ್ಪು ಇಲ್ಲ, ಒಳ್ಳೆ ಮಾತನ್ನ ಲಕ್ಷ ಕೊಡ್ತೀರಾ? ಇಲ್ಲ. ಹೌದು, ಎಷ್ಟು ಹುಟ್ಟು ಏನಂತೀಯ? ನೋಡ್ಕೋತೀನಿ, ನೋಡ್ಕೋತೀನಿ. ಕಲ್ಪನಾ, ಕೊಟ್ಟೇ ಬಿಡ್ಬೋದಾಗಿತ್ತು. ಇದು ತರಲೆ ಸಾಹಸ. ಸುಮ್ನಿರು ಮಾಲಿನಿ, ಕೈಲಿರೋದನ್ನ ಕೊಟ್ಟು ಬಿಟ್ರೆ ತೃಪ್ತಿ ಆಗ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೇನು? ಕರಿಯೋ ಹಸು ಕೆಚ್ಚಲು ಕುಯ್ಯೋ ಜನ ಇವರು. ಈಗ ಹೇಳ್ಬಿಡ್ತಾರಲ್ಲ, ಹೇಳಿ ಬಿಡು. ಆಡಿದ ಸುಳ್ಳಿಗೆ ತಕ್ಕ ಪ್ರಾಯಶ್ಚಿತ ಇದು ಅಂತ ಏನೇ ಬಂದು ಧೈರ್ಯವಾಗಿ ಎದುರಿಸ್ತೀನಿ. ಆಶ್ಚರ್ಯವಾಗಿದೆಯೇ, ನಿಮ್ಮ ಮಗಳ ಹೆಸರು ಬದಲಾಯಿಸಿ ನಿಮಗ್ ಗೊತ್ತಿಲ್ಲದ ಹಾಗೆ ಅವ್ರ ಕಡೆಯವ್ರಿಗೆ ಮದುವೆ ಮಾಡ್ಕೊಂಡಿದ್ದಾರೆಯೇ? ಅಷ್ಟೇ ಅಲ್ಲ ಸರ್, ಕಂಬ್ಳಿನ ಇವ್ರ ಮಗಳೇ ಇಲ್ಲ ಅಂತ ಇದ್ದಾರೆ. ಬುದ್ಧೆ, ಮಗಳು ಎಲ್ಲಿ ಅಂತ ಕೇಳಿದ್ರೆ ಸೀಮೆಯಲ್ಲಿ ಹೋಗೋಳೆ, ಹಡಗಿನಲ್ಲಲ್ಲಿ ಹೋಗೋಳೆ, ಬತ್ತಾಳೆ ಅಂತ ಹೇಳ್ತಾರಲ್ಲ ಬುದ್ಧೆ. ಸರ್, ಕಂಬ್ಳಿ ನನ್ನ ಹೆಂಡತಿ ಸರ್. ವಾಟ್? ಮೊದಲೇ ಮದುವೆ ಆಗಿತ್ತೇನು? ಇಲ್ಲ ಸರ್, ಮಾಡ್ಕೋಬೇಕಾಗಿತ್ತು. ಇವ್ರಿಗೆ ಮಗಳು ಇಲ್ದಂಗಾಯ್ತು, ನನ್ ಹೆಂಡತಿನೂ ಇಲ್ದಂಗಾಯ್ತು. ನಿಮಗ್ ಮುಂಚೆ ಇಲ್ಲಿದ್ದ ಇನ್ಸ್ಪೆಕ್ಟರ್ಗೆ ಕಾಲಕ್ಕೆ ಬಿದ್ದ ಬೇಡ್ಕಂಡೆ ನನ್ ಮಾತನೇ ನಂಬಲಿಲ್ಲ. ಜನ ತಮ್ಮನ್ನ ಬರೋರ್ ಬಂದು ಅಂತಾರೆ ಬುದ್ಧೆ. ಸರ್, ಬಡವ್ರನ್ನ ಉದ್ದಾರ ಮಾಡಿ ನ್ಯಾಯ ಬದುಕಿಸಿ. ಹೌದು ಬುದ್ಧೆ, ಈ ಹಣವಂತರು ತಾವು ಏನ್ ಬೇಕಾದ್ರೂ ಮಾಡಿ ಜಯಿಸ್ಕೋಬಹುದು ಅಂತ ತಿಳ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಕಲಿಸ್ತೀನಿ ಬುದ್ಧಿ. ಚೆಕ್ ಮಾಡಿ, ನೀವು ಆಡೋದ್ರೊಳಗೆ ಕಾದಂಬರಿ ಓದಿ. ಸುಮ್ಮನಿರ್ಮ ಸುಮ್ಮನಿರ್ಮ, ದೇಶ ನಂಬಿ ಎಲ್ಲ. ಈ ಕಾದಂಬರಿ ಓದ್ತಾ ಇದ್ರೆ ನನಗೆ ಚಿಕ್ಕ ವಯಸ್ಸಿನ ಜ್ಞಾಪಕ ಬರ್ತತ್ತಿಯೇ. ಎಷ್ಟು ಮಾಡ್ತಾರೆ ಅದಕ್ಕೆ ಕ್ಷಮಿಸ್ಬೇಕು. ನನ್ನ ಕರ್ತವ್ಯ ನಾನು ಮಾಡ್ಲೇಬೇಕಾಗಿತ್ತು. ಏನ್ ವಿಷಯ, ಏನಾಗ್ಬೇಕಾಗಿದೆ? ಇವರು ನನ್ನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅರ್ಥವಾಯ್ತು. ಇವ್ರ ಮಗಳು ಕಮಲಾ ನಮ್ಮನೇಲಿ ಕೆಲಸದಲ್ಲಿ, ನಮ್ಮ ಸ್ನೇಹಿತರ ಜೊತೆಲಿ ಈಗ ಫಾರಿನ್ಗೆ ಹೋಗಿದ್ದಾಳೆ. ಬರೋದಕ್ಕೆ ಇನ್ನೂ 1 ತಿಂಗಳು ಟೈಮ್ ಆಗುತ್ತೆ. ಅದನ್ನ ಇವರು ನಮ್ಮದೇ ನಿಮ್ಮ ಹತ್ರ ಏನೋ ತಕರಾರು ಮಾಡಿದ್ದಾರೆ. ನೋಡಿದ್ಯಾ ಮಾಲಿ, ಕಚಡಾ ಜನಗಳು ಸಹವಾಸ ಮಾಡಿದ್ರೆ ಹೇಗೆ ಎಲ್ರಿಗೂ ಸಮಾಧಾನ ಹೇಳಬೇಕಾಗುತ್ತೆ ಅಂತ. ನಾನು ಇವ್ರು ಹೇಳ್ತಿದ್ದಾರೆ ಕಮಲಾ ಫಾರಿನ್ಗೆ ಹೋಗಿಲ್ಲ, ನೀವು ಅವಳ ಹೆಸರು ಬದಲಾಯಿಸಿ ಇವ್ರ ಮಗನ ಕೊಟ್ಟು ಮದುವೆ ಮಾಡಿದ್ದೀರಿ ಅಂತ. ಏನ್ ಸುಂದರೇಶ್ ಇವ್ರು ಹೇಳ್ತಿರೋದು? ಏನಿಲ್ಲ ಅಣ್ಣ. ಇನ್ಸ್ಪೆಕ್ಟರ್, ಈ 3 ದಿನಕ್ಕೂ ತಲೆ ಸರಿಯಾಗಿಲ್ಲ. ಮೊನ್ನೆ ಮೈಸೂರಿನಲ್ಲಿ ನನ್ನ ಹೆಂಡತಿನ ನೋಡಿ ತಮ್ಮಗಳು ಅಂತ ಜಗಳಕ್ ಬಂದ್ಬಿಟ್ಟು. ಇವನು ಇದಾರಲ್ಲ, ಇವನು ಅಕ್ಕ ಹುಚ್ಚ. ಇವನ್ ಹುಚ್ಚ ಇರ್ಬೋದು, ನಾವಲ್ವಲ್ಲ. ಅಯ್ಯೋ ದೇವ್ರೆ, ಇನ್ಸ್ಪೆಕ್ಟರ್, ದ ಟ್ರೂತ್ ಇಸ್ ದಿಸ್. ಇವರು ಮಗಳು ಕಮಲಾನು ನಮ್ಮ ಅಣ್ಣನು ಸೊಸೆ ಕಲ್ಪನಾನು ನೋಡಕ್ಕೆ ಒಂದೇ ತರ ಇದ್ದಾರೆ ಅಷ್ಟೇ. ಇಸ್ ಇಟ್? ಎಲ್ಲ ಸೇರ್ಕೊಂಡು ನಾಟಕ ಆಡ್ತಾವೆ. ಏನ್ ನೋಡ್ತಾ ಇದ್ಯಾ? ಕಮಲಿ ನಿನ್ ಮಗಳಲ್ವಾ? ಕರ್ಕೊಂಡ್ ಕಮಲೆ, ನಾನ್ ಕರಮ್ಮ, ನಿಮ್ಮ ಅಪ್ಪ ಬಾಮ ಕಮಲೆ. ಅಯ್ಯೋ, ಇವರೆಲ್ಲ ಸೇರ್ಕೊಂಡು ನನ್ನ ಮಗಳಿಗೆ ಮದ್ದು ಮಾಡೋ ಮಾಡಿಸ್ಬಿಟ್ಟವ್ರೆ. ಅದಕ್ಕೆ ಆ ಮಗ ಏನು ಮಾತಾಡಿದ್ರೆ ಸುಮ್ಮನೆ ನಿಂತವಳೆ. ಅಯ್ಯೋ, ಇವ್ರ ಮಾತು ಕೇಳಿ ಮಗು ಎಷ್ಟು ಕಣ್ಣೀರ್ ಹಾಕ್ತಾ ಇದೆ. ನೀ ಧೈರ್ಯವಾಗಿರೋ ಕಲ್ಪನಾ. ಇನ್ಸ್ಪೆಕ್ಟರ್ ಎಲ್ಕೊಳಗೆ ಹೇಳ್ತೀನಿ, ಇವ್ರನ್ನ ಶ್ರೀಮಂತರ ಮನೆ ಹೆಣ್ಮಕ್ಳ ಕಣ್ಣೀರ್ಗೆ ಬೆಲೆ ಜಾಸ್ತಿ. ಆಮೇಲೆ ದಂಡ ತೆಗಬೇಕಾದೀತು. ಕಲ್ಲಿ, ಇವ್ ಯಾರು ಬಾಲ ಅಲಾಡಿಸ್ತದೆ ನಾನು ನೋಡ್ಕೋತೀನಿ. ಅರೆ, ನೀನ್ ಯಾರು ಅಂತಾನೆ ಅವ್ಳಿಗೆ ಗೊತ್ತಿಲ್ಲ, ಯಾಕೆ ಸುಮ್ಮನೆ ಮಾತಾಡ್ತಾ ಇದ್ಯಾ? ನೋಡು, ಇವಳು ದೇವರಾಣಿ ಕಲ್ಪನೆ ಕಮಲ ಅಲ್ಲ. ಕರೆಕ್ಟ್.
ನಾನ್ ನಿಮ್ಗೆ ಹೇಳಿಲ್ವೇ ಇನ್ಸ್ಪೆಕ್ಟರ್, ಇವಳು ಕಮಲ ಅಲ್ಲ ಕಲ್ಪನ ಅಂತ. ಎಸ್ ಬನ್ನಿ ಬನ್ನಿ, ಒಳ್ಳೆ ಸಮಯ ಸರಿಯಾಗಿ ಬಂದ್ರಿ ಇನ್ಸ್ಪೆಕ್ಟರ್. ಇವರೇ ನಮ್ ಬೀಗ್ರು, ಈ ಹುಡುಗಿ ಅಪ್ಪ. ಕಲ್ಪನ ನಿಮ್ ಮಗಳ? ಇದು ಅನ್ಯಾಯ, ನನ್ಗೆ ಹೆಣ್ಣು ಮಕ್ಕಳು ಇಲ್ವಾ ಸಾಧು? ಅಯ್ಯೋ ಬಿಗ್ರೆ, ಏನು ಹೀಗ್ ಮಾತಾಡ್ತಿರೋದು? ಆ ಇನ್ಸ್ಪೆಕ್ಟ್ರೆ, ಕೆಲವು ದಿವಸಗಳಿಂದ ಇವ್ರ ಮಗ ಬಂದು ಹೀಗೆ ಮಾತಾಡ್ದ. ಡಾಕ್ಟರ್ ಹೇಳಿದ್ರು ಅವನಿಗೆ ಹುಚ್ಚು ಅಂತ ಹೇಳಿ. ಈಗ ಈ ಹುಚ್ಚು ತಂದೆಗೆ ಹೊಂಟುಕೊಂಡಿದೆ ಅಂತ ಕಾಣುತ್ತೆ. ಇಲ್ದೇ ಇದ್ರೆ ಹಸೆ ಮನೆ ಮೇಲೆ ಕೂತು ದಾರೆ ಏರ್ಕೊಟ್ ಮಗಳನ್ನ ತನ್ನ ಮಗಳೇ ಅಲ್ಲ ಅಂತಾರೇನು? ಸ್ವಲ್ಪ ಇರಿ. ಏನಮ್ಮ ಈ ಕಲ್ಪನಾ ತಾನೆ? ಕಮಲ ಅಲ್ಲ, ದೆನ್ ಯು ಆರ್ ಅಂಡರ್ ಅರೆಸ್ಟ್. ಅರೆಸ್ಟ್ ಹೋಮ್. Incidentally, let me tell you, Inspector, you are talking to a lady who is my daughter-in-law and for whom I have got the greatest respect in this family. Nan daughter-in-law na nan mane le smartidira yake en tappadidike sarkara na cheat madidike kamana sulu hesar kottu chettu undidike adakke sakshi nane swami athe puru nokoli poka. ಮಾವ ಅಗೇನ್ ಸೇಮ್ ಮಿಸ್ಟೇಕ್. ಕಮಲಾನೆ ಫಾರಿನಿಂದ ಬಂದು ನೀವು ಪ್ರೈಸ್ ತಗೊಂಡಿರ್ಬೋದು. ಮಿಸ್ಟರ್, ಸೂರಿನ ಅಂಗೈ ಮುಚ್ಚಕ್ ಹೋಗ್ಬೇಡಿ. ಅವಳು ಫಾರಿನಿಂದ ಬಂದವಳಾಗಿದ್ರೆ ಈಕೆ ಈ ಹುಡುಗಿ ಆ ಫೋಟೋ ಲೈಕ್ ಬಂದು ಮಾಡಿದೆ. ಈಗ ಗೊತ್ತಾಯ್ತಲ್ಲ ನಿಜ, ಈಕೆನೆ ಕಮಲ, ಈಕೆ ತಮ್ಮ ಮಗಳ ಅಂತ ಇವರು ಹೇಳಾಯ್ತಲ್ಲ. ಆದ್ರಿಂದ ಕಲ್ಪನಾ ಅನ್ನೋ ಹೆಸರು ಇವರ ಕಲ್ಪನೆ ಹೆಸರು. ಸ್ವಲ್ಪ ತಾಳಿ, ಇನ್ನೊಂದು ನಿಜ ಹೇಳಿ ಈ ನಾಟಕ ನಾನು ಮುಗಿಸಿ ಬಿಡ್ತೀನಿ. ಇವಳು ಭಿಕಾರಿ, ಈ ಹುಡುಗಿನೂ ಇವಳು ಸ್ನೇಹಿತರು. ನಮಗೆ ದುಡ್ಡು ಕೊಟ್ಟು ಬಟ್ಟೆ ಬರೆ ತೊಡಿಸಿ ಬಾಡಿಗೆ ಬಂದು ಇಡಿಸಿ ಸಾಧಿಗೆ ಖರ್ಚು ತೂಗಿಸಿ ನಮ್ಮಿಂದ ಈ ನಾಟಕ ಆಡಿಸೋದು. ನಮಸ್ತೆ, ಮುಗೀತು ಇಲ್ಲಿ ನನ್ನ ಅವಸ್ಥೆ. ನನ್ನ ಮಗ ವಿಷಯ ಹೇಳ್ತಾನೆ ಕೇಳಿ ಶುರು. ಈಗ ನಿಮ್ ಸಂದೇಹ ಎಲ್ಲ ತೀರ್ತಾ? ಇವಳು ಈಗ ಕಲ್ಪನಾನ ಅವತ್ತು ನೀವು ನಿಮ್ಮ ಮಗಳಿಬ್ರು ಸರಿ ನನ್ನ ಹುಚ್ಚ ಹುಚ್ಚ ಅಂದ್ರೆ ಈಗ ಹೇಳಿ ಏನೇ ಇದು? ನಮ್ ಸೊಸೆ ಮನೆ ಕೆಲಸದವ್ರೆ. ಅಯ್ಯೋ, ಅಕ್ಕ ಪಕ್ಕದಲ್ಲಿ ತಲೆ ಎತ್ಕೊಂಡು ತಿರುಗೋದು ಹೇಗೆ? ಸಮಾಜದಲ್ಲಿ ನಮ್ಗೆ ಗೌರವ ಇರುತ್ತೆ. ನನ್ನ ಆತುರದಿಂದ ನಮ್ಮ ವಂಶದ ಗೌರವನೆ ಕೈಯಾರೆ ಹಾಳು ಮಾಡ್ಬಿಟ್ನೆ. ಅಪ್ಪ ಕಳ್ಸಪ್ಪ, ಈ ಗೂಬೆನ ನನಗೆ ಮದುವೆ ಆಗಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿ. ವೆರಿ ಗುಡ್ ಕೃಷ್ಣ, ವೆರಿ ಗುಡ್. ನೀ ವಿದ್ಯಾವಂತನಾಗಿದ್ದಕ್ಕೂ ಸಾರ್ಥಕ ಆಯ್ತು. ಹಣವಂತರ ಮನೆ ಹುಡುಗಿ ಆಗಿರೋವರೆಗೂ ನಿನ್ ಕಣ್ಣಿಗೆ ಅರ್ಗಿಣಿಯ ಕಾಣಿಸೋದು ಹುಡುಗಿ ಬಡವರು ಅಂತ ಗೊತ್ತಾದ ತಕ್ಷಣ ಗೂಬೆ ಆಗೋದಲ್ಲ. ಎಸ್ ಮುಚ್ಚೋ ಬಾಯಿ. ನಿನ್ನಂತ ಅವಿವೇಕಗಳನ್ನ ವಿದ್ಯಾವಂತರು ಅಂತ ಕರೀತಾರಲ್ಲ ನಮ್ ಜನ, ಅವ್ರು ಹೇಳ್ಬೇಕು ಮೊದಲು ಬುದ್ಧಿ. ಮಿಸ್ಟರ್ ಫಾರಿನ್ ರಿಟರ್ನ್, ಕೇಳು, ನೀನು ಮೊದಲನೇ ದಿನ ನೋಡಿದ್ದೆ ಈ ಹುಡುಗಿನ. ಹಾಡ್ ಕೇಳಿ ಮೈ ಮರೆತು ಮೋಹಿಸಿದೆ ನೋಡು ಈ ಹೆಣ್ಣನ್ನು. ಹೆತ್ತವರ ಕಾಣದ ಹಾಗೆ ಓಡೋಡು ಬಂದು ಕಾಲೇಜ್ ಹತ್ರ ಕಾಯ್ತಾ ಇದ್ದಿದ್ದು, ಅಲ್ಲಿ ನೋಡ್ತಾ ಇದ್ದಿದ್ದು ಇದೇ ಕಮಲನ್ನ. ಕಲ್ಪನಾ ರೂಪರಾಶಿ ಅಂತ ಹಾಡ್ತಾ ಇದ್ದಿದ್ದು, ಕುಣಿತಾ ಇದ್ದಿದ್ದು, ಸುತ್ತ ಸುತ್ತಾ ಇದ್ದಿದ್ದು ಇದೇ ಕಲ್ಪನಾ ಸುತ್ತಾನೆ. ಇರಬಹುದು, ಅದಕ್ಕೆ ದಾಳಿ ಕಟ್ಟಿ ನನ್ನ ಚಿನ್ನ ನನ್ನ ಬಂಗಾರ ಅಂತ 24 ಗಂಟೆ ಮುದ್ದಾಡ್ತಾ ಸರಿಗಿಡ್ಕೊಂಡು ಸುತ್ತಾಡ್ತಾ ಇದ್ದಿದ್ದು ಇದೇ ಇವಳು ಜೊತೆಗೆನೆ. ನಿನ್ನ ಪ್ರೀತಿಗೋಸ್ಕರ, ನಿನ್ನ ಅನುರಾಗಕ್ಕೋಸ್ಕರ ಹೆತ್ತ ತಂದೆ ತಾಯಿಗಳನ್ನ ಗೊತ್ತಿಲ್ಲ ಅಂತ ಹೇಳಿ ಕೈ ಹಿಡಿದು ಅವನ್ನ ನಂಬ್ಕೊಂಡ್ ಬಂದಲ್ಲ, ಅದಕ್ಕಿದಾರ ನೀ ಕೊಡ ಹುಡುಗ? ಯಸ್ ಹೌದು, ಒಡವೆಗೋಸ್ಕರವಾಗಿ ಹಣದ ದುರಾಸೆಗೋಸ್ಕರವಾಗಿ ಮೋಸ ಮಾಡಿ ನಾಟಕ ಆಡದವ್ರಿಗೆ ಇದೇ ತಕ್ಕ ಹುಡುಗರೆ. ನಾಟಕ ಆಡಿದ್ದು ಅವಳಲ್ಲ, ನೀವು. ನಿಜ ಹೇಳ್ತಾ ಇದ್ದೀನಿ ಕಮಲನ್ನ, ನನ್ನ ಸೇವೆಗೆ ಅಂತ ಕರ್ಕೊಂಡ್ ಬಂದ್ಬಿಟ್ರಿ. ಅವಳು ಸ್ವಲ್ಪ ಓದಿದ್ರೆ ಇವತ್ತನ್ನ ನಾಳೆ ಕೆಲ್ಸಕ್ಕೆ ಸೇರ್ಕೊಂಡು ಸಂಪಾದಿಸ್ಬೋದು, ಅದರಿಂದ ಅವಳ ಅಪ್ಪ ಅಮ್ಮನ ಕಷ್ಟ ತೀರಿ ಅನುಕೂಲ ಆಗ್ಬೋದು ಅಂತ ನಾನೇ ಕೇಳ್ಕೊಟ್ಟು ಅವಳು ಓದಿಸ್ದೆ. ಅವತ್ ನೀವು ಕಾಲೇಜ್ ಹತ್ರ ನೋಡಿದಾಗ ಕಮಲ ಅಂತ ನಿಮಗ್ ಗೊತ್ತಾದ್ರೆ ಎಲ್ಲಿ ರೇಗೆ ಅವಳನ್ನ ಕೆಲಸದಿಂದ ತೆಗೆದಾಕ್ಬಿಡ್ತಿರೋ ಅಂತ ಹೆದರ್ಕೊಂಡು ಕಲ್ಪನಾ ಅಂತ ನಾನೇ ಸುಳ್ಳು ಹೇಳ್ದೆ. ಅಷ್ಟೇ ನಾನ್ ಮಾಡಿದ ತಪ್ಪು, ಅದನ್ನೇ ಮುಂದುವರೆಸಿ ಈ ನಾಟಕ ಹಾಕಿದ್ದು ನೀವು. ಅವಳು ನೀವು ಮೆಚ್ಕೊಂಡ್ರಿ, ಇಷ್ಟಪಟ್ರಿ, ಇಂಥ ಗುಣವಂತನೇ ನಮ್ಮನೆ ಹುಡುಗಿಯಾಗಿ ಮಾಡ್ಕೋಬೇಕು ಅಂತ ಆಸೆ ಪಟ್ರಿ.
ಒಂದ್ ದಿವಸ ದೊಡ್ಡಪ್ಪನ ಮನೆಗೂ ಕರ್ಕೊಂಡ್ ಬಂದ್ಬಿಟ್ರಿ. ನಾನು ಹೆದರ್ಕೊಂಡು ಅವ್ರು ಯಾರು ಊರ್ನಲ್ಲಿಲ್ಲ, ಅವರೆಲ್ಲ ಡಾರ್ಜಿಲಿಂಗ್ ಹೋಗಿದ್ದಾರೆ ಅಂತ ಎಷ್ಟು ಹೇಳಿದ್ರು ಕೇಳ್ದೆ. ಅಣ್ಣ ಶಕುನ ನಂಬ್ತಾನೆ ಕಮಲ ಅವಳ ಹಾಗೆ ಇದ್ದಾಳೆ, ಅವಳನ್ನೇ ಕರ್ಕೊಂಡ್ ಬಾ ಸುಮ್ನೆ ತೋರ್ಸೋಣ ಅಂತ ನೀವೇ ಹಠ ಮಾಡಿದ್ರಿ. ಬೇಡ ಬೇಡ ಅಂತ ಬೇಡ್ಕೊಂಡ ಕಮಲಿನ ಮಾತು ಕೇಳ್ದೆ, ನಿಮ್ಗೋಸ್ಕರ ನಾನು ಅವಳು ಒಪ್ಪಿಸ್ದೆ. ಸೃಷ್ಟಿಲೇ ಇಲ್ಲದೆ ಇರೋ ಕಲ್ಪನೆ ತರ ನಡೆಸು ಅಂತ ಕೇಳ್ಕೊಂಡೆ. ಈಗ ಹೇಳಿ, ಸುಳ್ಳು ಒತ್ತಾಸೆ ಕೊಟ್ಟು ಒಲ್ಲದ ಹೆಣ್ಣಿಗೆ ಇಲ್ಲದ ಅಭಿನಯ ಹೇಳ್ಕೊಟ್ಟು ನಾಟಕ ಪ್ರಾರಂಭ ಮಾಡಿದ್ದು ಯಾರು? ಮಾತಾಡಿ ಡ್ಯಾಡಿ. ಸರಿಯಮ್ಮ, ಯಾರು ಏನಾದ್ರೂ ಮಾಡಿಸ್ಲಿ, ಈಗ ಅದನ್ನ ಸರಿಪಡಿಸೋದು ಹಾಗೆ. ನೋಡಿದ್ದಾಯ್ತು, ಒಪ್ಪಿದ್ದಾಯ್ತು, ಮದುವೆ ಮಾಡಿದ್ದಾಯ್ತು, ಮನೆ ತುಂಬಿಸ್ಕೊಂಡಿದ್ದಾಯ್ತು. ಹುಡುಗಿ ಬಡವಳು ಅಂತ ಗೊತ್ತಾದ ತಕ್ಷಣ ದೂರ ತಳ್ಳೋದು ಈಗ ಸರಿಯಲ್ಲ. ಕಮಲ ಬಡವಳು ಅಂತ ಯಾರು ಹೇಳಿತ್ತು? ಅವಳು ನನ್ನಷ್ಟೇ ಶ್ರೀಮಂತ ಡ್ಯಾಡಿ. ಹೌದು, ಅವಳು ಶ್ರೀಮಂತನಾಗೋದಕ್ಕೆ ನಾನು ಇವಳ ಜೊತೆ ಇಲ್ಲಿಗೆ ಬಂದಿತ್ತು. ಸ್ವಾಮಿ, ಅವಳಿಗೆ ಲಾಟರಿಯಲ್ಲಿ 10 ರೂಪಾಯಿ ಬಂದಿದೆ. ಕಣ್ಣು ಎಲ್ರಿಗೂ ತೆರೀತು. ಅದಕ್ಕೆ ಇದುವರೆಗೂ ನಾನು ಪ್ರಪಂಚದಲ್ಲಿ ಶ್ರೀಮಂತ ಬಡವ ಅನ್ನೋ ಎರಡೇ ಜಾತಿ ಅಂತಿದ್ದೆ, ಅದು ತಪ್ಪು. ಗುಣವಂತ ಗುಣಹೀನ ಅನ್ನೋ ಎರಡೇ ಜಾತಿ ಇರೋದು. ಮಾಲಿನಿ, ಮಾಲಿನಿ, ನಿನಗೆ ಯಾಕೆ ಪ್ರತಿಜ್ಞೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಮಣ್ಣಲ್ಲಿದ್ದ ನನ್ನ ಮಾಣಿಕ್ಯದ ಸ್ಥಾನಕ್ಕೆ ತಂದಿರಿಸಿದ್ದೀಯುತ್ತೆ ನೀನು. ಸಿಕ್ಕೆ ಕೊಟ್ಟೆ, ಹಣ ಕೊಟ್ಟೆ, ಬಂಗಾರದಂತ ಬಾಳು ಕೊಟ್ಟೆ. ಕಲ್ಪನಾ, ನೀನು ಕಲ್ಪನಾನೋ ಕಮಲಾನೋ ಅದೇನೇ ಆಗಿರು, ನಮ್ಮ ಮಾಲೆ ಹಾಗೆ ನೀನು ನನ್ನ ಮಗಳ ಕಣಮ್ಮ. ಸೋಷಿಯಲಿಸಂ ಸೋಷಿಯಲಿಸಂ ಅಂತ ಎಲ್ಲ ಕೂಗ್ತಾರೆ, ಅದರ ಬದಲು ಪ್ರತಿಯೊಬ್ಬ ಹಣವಂತಾನು ನಮ್ಮ ಮಾಲಿನಿ ತೋರಿಸ್ಕೊಟ್ಟು ಹಾದಿನ ಅನುಸರಿಸಿ ಒಬ್ಬೊಬ್ಬ ಕಮಲಾನೂ ಕಲ್ಪನೆ ಆಗೋ ಹಾಗೆ ಮಾಡಿದ್ರೆ ನಮ್ಮ ದೇಶ ನಿಜವಾಗ್ಲೂ ರಾಮರಾಜ್ಯ ಆಗತ್ತೆ. ಇನ್ನೇನು ಸ್ವಾಮಿ, ನಿಮ್ಮ ಕಾದಂಬರಿಗೆ ಸೊಗಸಾದ ಕಥಾವಸ್ತು ಸಲೀಸಾಗಿ ಇಲ್ಲೇ ಸಿಕ್ಕಿಬಿಡ್ತು. ಅದೃಷ್ಟವೋ ಅದೃಷ್ಟ ಅಂತ ಹೆಸರಿಟ್ಟು ಬಿಡಿ. ಅದಕ್ಕೆ ಮುನ್ನುಡಿ ನಾನು ಈಗಲೇ ಬಾರಿಸ್ಬಿಡ್ತೀನಿ. ಮಗನೇ, ಅಪ್ಪನೇ, ಮಗ, ಅಮ್ಮ,